ನಮಸ್ಕಾರ ಭಗವದ್ಗೀತೆ ಪಾಠಕ್ಕೆ ಸ್ವಾಗತ ಒಂಬತ್ತನೇ ಶ್ಲೋಕ ಏಳನೇ ಅಧ್ಯಾಯ ಪುಣ್ಯೋ ಗಂಧಃ ಪೃಥಿವ್ಯಾಂ ಚ ತೇಜಶ್ಚಾಸ್ಮಿ ವಿಭಾವಸೌ ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು ಭಗವಂತ ಕಳೆದ ಬಾರಿ ನೋಡಿದ್ವಿ ಭಗವಂತ ನೀರಿನಲ್ಲಿ ನಾನೇ ಇದ್ದೇನೆ ಆಕಾಶದಲ್ಲಿ ನಾನೇ ಇದ್ದೇನೆ ಈ ಥರ ತನ್ನ ವಿಭೂತಿಗಳಿರುವಂಥ ಸ್ಥಳಗಳನ್ನೆಲ್ಲ ಕೂಡ ಹೇಳ್ತಾ ಇರುವಂಥದ್ದು ನೋಡ್ತಾ ಇದ್ದೇವೆ ಇಲ್ಲಿ ಕೃಷ್ಣ ಹೇಳ್ತಾನೆ ಪುಣ್ಯೋ ಗಂಧಃ ಪೃಥಿವ್ಯಾಂ ಅಂತ ನೆಲದಲ್ಲಿರುವಂಥ ಸುಗಂಧ ನನ್ನಿಂದಲೇ ಅಂತ ಹೇಳ್ತಾನೆ ಕೃಷ್ಣ ಯಾವ ಗಂಧ ನಮ್ಮ ಮೂಗಿಗೆ ಆಹ್ಲಾದವನ್ನು ಕೊಡ್ತದೋ ಅದನ್ನೇನಂತೀವಿ ನಾವು ಪುಣ್ಯಗಂಧ ಅಂತ ಹೇಳ್ತೇವೆ ಪುಣ್ಯ ಅಂತಂದರೆ ಪವಿತ್ರ ಅಥವಾ ಸುಂದರ ಎನ್ನುವಂಥ ಅರ್ಥದಲ್ಲಿ ನಾವು ನೋಡ್ಬೋದು ಈ ಭೂಮಿಯಲ್ಲಿ ಭೂಮಿಯ ಮೇಲೆ ಹುಟ್ಟಿರುವಂಥ ಪ್ರತಿಯೊಂದು ವಸ್ತುವಿಗೂ ಸುಗಂಧ ಕೊಟ್ಟವನು ನಾನೇ ಭಗವಂತ ಮತ್ತು ತನ್ನ ವಿಶೇಷ ರೂಪದಲ್ಲಿ ಗಂಧನಾಮಕನಾಗಿ ಆ ವಸ್ತುವಿನಲ್ಲಿ ಸೇರಿಕೊಂಡಿರುವುದರಿಂದ ಆ ವಸ್ತುವಿಗೆ ಒಂದು ವಿಶೇಷವಾದಂಥ ಗುಣ ಬಂದಿದೆ ಈ ಭೂಮಿಯಲ್ಲಿ ಹುಟ್ಟುವ ಗಿಡಬಳ್ಳಿಗಳು ವನಸ್ಪತಿಗಳು ಅನಂತ ಬಗೆಯ ಹೂಗಳು ಹಣ್ಣುಗಳು ಎಲ್ಲವುದರಲ್ಲೂ ಕೂಡ ಆ ವಿವಿಧತೆ ಸುಹಾಸ ವಾಸನೆ ಆ ಭಗವಂತನಿಂದನೇ ಆಗ್ತದೆ ಭೂಮಿಯ ಅಭಿಮಾನ ದೇವತೆ ಯಾರು ಪೃಥ್ವಿ ದೇವತೆ ಅದರೊಳಗಿದ್ದು ಪೃಥ್ವಿಯಲ್ಲಿ ಗಂಧಶಬ್ದವಾಚ್ಯನಾಗಿ ಗಂಧದಲ್ಲಿ ನೆಲೆಸಿದ್ದಾನೆ ಭಗವಂತ ಅಂತ ಹೇಳ್ತಾರೆ ಆಕಾಶದಲ್ಲಿ ನೀರಿನಲ್ಲಿ ಯಾವ ಥರ ಇದ್ದಾನೋ ಅದೇ ರೀತಿ ಭೂಮಿಯಲ್ಲಿ ಒಂದು ಸುಗಂಧ ಪರಿಮಳವನ್ನು ಕೊಡುವಂಥ ಇದರಲ್ಲಿ ಭಗವಂತನ ವಿಭೂತಿ ಇದೆ ಅಂತ ನಾವಿಲ್ಲಿ ಗಮನಿಸ್ತೀವಿ ನೆಲ ಎಲ್ಲದಕ್ಕೂ ನೆಲ ಭಗವಂತ ನೆಲದಲ್ಲೇ ನೆಲ ಈ ನಿಂತಿದ್ದರಿಂದ ನೆಲದಲ್ಲಿ ಮೂಡಿ ಬರುವ ಪ್ರತಿಯೊಂದು ವಸ್ತು ಕೂಡ ಒಂದೊಂದು ಬಗೆಯ ವಿಶಿಷ್ಟ ಸುಗಂಧವನ್ನು ಹೊತ್ತು ತರುತ್ತವೆ ಹೀಗೆ ಭಗವಂತ ತನ್ನ ಸೃಷ್ಟಿಯಲ್ಲಿ ಸೌಂದರ್ಯ ಭರಿತ ವಿಶಿಷ್ಟ ಗಂಧದ ಪ್ರಪಂಚವನ್ನೇ ನಮ್ಮ ಮುಂದೆ ಮೂಗಿಗೆ ಮುಂದೆ ತೆರೆದಿಟ್ಟಿದ್ದಾನೆ ಹಿಮಾಲಯದಲ್ಲಿ ನೋಡಿದ್ರೆ ಹಿಮಾಲಯದ ಹೂಗಳ ಕಣಿವೆಯಲ್ಲಿ ವ್ಯಾಲಿ ಆಫ್ ಫ್ಲವರ್ಸ್ ಅಂತೀವಿ ಅನಂತ ಪ್ರಕಾರದ ಹೂವಿನ ಪ್ರಪಂಚವಿದೆ ಒಂದು ಹೂವಿನ ಪರಿಮಳ ಇನ್ನೊಂದಕ್ಕಿಂತ ತುಂಬ ಭಿನ್ನವಾಗಿರುತ್ತೆ ಎಲ್ಲ ಗಿಡಗಳೂ ಕೂಡ ಒಂದೇ ಮಣ್ಣಿನಿಂದ ಬೆಳೆಯುವುದಾದರೂ ಕೂಡ ಭಗವಂತ ಒಂದೊಂದು ಗಿಡದಲ್ಲಿ ಒಂದೊಂದು ವಿಶಿಷ್ಟವಾದಂಥ ಗುಣವನ್ನು ಎಕ್ಸ್ಕ್ಲೂಸಿವ್ ಕ್ವಾಲಿಟಿಯನ್ನು ತುಂಬಿದ್ದಾನೆ ಕೆಲವು ಹೂವಿನಲ್ಲಿ ನಾವು ಗುರುತಿಸಲು ಸಾಧ್ಯವಾಗುವಂಥ ಸುವಾಸನೆ ಇರುವುದಿಲ್ಲ ಸಾಮಾನ್ಯವಾಗಿ ಇಂಥ ಹೂವನ್ನು ನಾವೇನು ಮಾಡ್ತೀವಿ ದೇವರಿಗೆ ಅರ್ಪಿಸೋದಿಲ್ಲ ಯಾವುದು ಯಾವ ಹೂವಿನಲ್ಲಿ ಸುಗಂಧ ಇಲ್ಲ ಸ್ಮೆಲ್ ವಾಸನೆ ಬರುವುದಿಲ್ಲ ಅಂತ ಅದನ್ನು ಭಗವಂತಿಗೆ ನಾವು ಏರಿಸೋದಿಲ್ಲ ಇದಕ್ಕೆ ಕಾರಣ ಏನಂತೀವಿ ದೇವರ ಪೂಜೆಯ ಪ್ರತಿಯೊಂದು ಕ್ರಿಯೆಯೂ ಕೂಡ ಆನಂದಮಯವಾಗಿರಬೇಕು ಅಂತಂಬ ಅನುಸಂಧಾನದವೇ ಇದಕ್ಕೆ ಕಾರಣ ಪೂಜೆ ಮಾಡುವಾಗ ಆ ಹೂವಿನ ಆಹ್ಲಾದದ ವಾಸನೆ ಮೂಗಿಗೆ ಬಡಿದಾಗ ನಮಗೆ ಪುಣ್ಯ ಅಥವಾ ಗಂಧನಾಮಕ ಭಗವಂತನ ಅರಿವು ಮೂಡುತ್ತದೆ ಅಂತ ಹೇಳಿ ನೀರು ಸೂರ್ಯ ಚಂದ್ರ ಆಕಾಶ ಹಾಗೂ ಭೂಮಿ ಭೂಮಿಯ ಬಗ್ಗೆ ಹೇಳಿದಂತಹ ಭಗವಂತ ಮುಂದುವರೆದು ಭೂಮಿಯಲ್ಲಿ ಭಗವಂತನ ಆರಾಧನೆಗೆ ಮುಖ್ಯವಾದಂಥ ಪ್ರತಿಷ್ಠಾನವಾದಂಥ ಅಗ್ನಿ ವಿಭಾವಸು ಅಂತ ಕರೀತಾರೆ ಇಲ್ಲಿ ಈ ಶ್ಲೋಕದಲ್ಲಿ ವಿಭಾವಸು ಅಂತ ಕರೆದಿದ್ದಾರೆ ತನ್ನ ವಿಭೂತಿ ವಿಜ್ಞಾನವನ್ನು ವಿವರಣೆ ಮಾಡ್ತಾನೆ ವಿಭಾವಸು ಅಂತಂದರೆ ಭೂಮಿಯಲ್ಲಿ ಅಗ್ನಿಯ ಅಭಿಮಾನ ದೇವತೆ ಅಂತ ಹೇಳ್ತಾರೆ ಈತ ಅಷ್ಟವಸುಗಳಲ್ಲಿ ಒಬ್ಬರು ಅಷ್ಟವಸುಗಳು ಯಾರು ದ್ರೋಣ ಪ್ರಾಣ ಧ್ರುವ ಅಗ್ನಿ ಅರ್ಕ ಅಗ್ನಿ ಅಂದರೆ ವಿಭಾವಸು ಅಂತಂಬ ಹೆಸರು ಉಳ್ಳಂಥ ಅಗ್ನಿ ದೋಷ ವಸ್ತು ದ್ಯೂ ಅಂತ ದ್ಯೂ ಅಂತಂಬರು ಗೊತ್ತಿದೆ ನಮಗೆ ಭೀಷ್ಮಾಚಾರ್ಯರಾಗಿ ಮಹಾಭಾರತದಲ್ಲಿ ಬಂದಿದ್ದಂಥ ವಸು ದ್ಯೂ ಅಂತ ಈ ಅಷ್ಟವಸುಗಳಲ್ಲಿ ಐದನೇ ಅವನಿ ವಿಭಾವಸು ಎನ್ನುವಂಥ ವಸು
ಈತನಿಗೆ ಅನೇಕ ಹೆಸರುಗಳಿದೆ. ವೈಶ್ವಾನರ ಅಂತ ಕರೀತಾರೆ, ವಾಹ್ನಿ, ಜಾತವೇದ, ಹುತಾಶನ, ಪಾವಕ, ಅನಲ, ದಹನ ಇತ್ಯಾದಿ ಹೆಸರುಗಳೆಲ್ಲ ಕೂಡ ಈ ವಿಭಾವಸುಗೆ ಇರುವಂಥದ್ದು. ನಮಗೆ ಭೂಮಿಯಲ್ಲಿ ಅಗ್ನಿ ಎನ್ನುವಂಥದ್ದು ಬಹಳ ಮುಖ್ಯವಾದಂಥ ಭಗವಂತನ ಪ್ರತೀಕ. ಅದಕ್ಕೆ ವೇದ ಪ್ರಾರಂಭವಾಗುವುದೇ ಕೂಡ ನಿಮಗೆ ಅಗ್ನಿಮೇಳೆ ಪುರೋಹಿತಂ ಯಜ್ಞಸ್ಯ ದೇವ ವೃತ್ತಿಜಂ ಹೋತಾರಂ ರಕ್ತದಾತಾಮಂ ಹೇಳ್ತಾರೆ. ಶುರುವಾಗೋದೇ ಅಗ್ನಿ ಶಬ್ದದಿಂದಲೇ ಶುರುವಾಗ್ತದೆ ಋಗ್ವೇದದಲ್ಲಿ. ನೆಲದಲ್ಲಿ ಭಗವಂತನ ಪೂಜಿಸುವ ಅಗ್ನಿಗಿಂತ ಉತ್ತಮವಾದ ಪ್ರತೀಕ ಇನ್ನೊಂದಿಲ್ಲ ಅಂತ ಭಗವಂತ ಹೇಳ್ತಾನೆ. ಅಗ್ನಿ ಬೆಳಕಿನ ರೂಪ, ಅಗ್ನಿ ಯಾವಾಗೂ ಪವಿತ್ರ, ಹುಟ್ಟಿದ್ದನ್ನೆಲ್ಲ ಸ್ವೀಕಾರ ಮಾಡ್ತಾನೆ. ಭಗವಂತನ ಏಕೈಕ ಪ್ರತೀಕವೇ ಅಗ್ನಿ ಅಂತ ಹೇಳ್ತಾನೆ. ಇಲ್ಲಿ ಕೃಷ್ಣ ಹೇಳ್ತಾನೆ, ತೇಜಸ್ಚಾಸ್ಮಿ ವಿಭಾವಸೌ ಅಂತ. ಇಂತಹ ಅಗ್ನಿ ದೇವತೆಯೊಳಗೆ ದಾಹಕ, ಪಾಚಕ, ಪ್ರಕಾಶಕ ಶಕ್ತಿಯಾಗಿ ತೇಜಸ್ಸಾಗಿ ನಾನೇ ಇದ್ದೇನೆ ಅಂತ ಹೇಳ್ತಾನೆ. ಇನ್ನು ಹೊರಪ್ರಪಂಚದಲ್ಲಿ ಉರಿಯುವಂಥ ಬೆಂಕಿಯಲ್ಲಿ ಭಗವಂತನಿದ್ದರೆ, ನಮ್ಮ ನಾಲಿಗೆಯಲ್ಲಿ ಕುಳಿತು ಅಗ್ನಿನಾಮಕ ಭಗವಂತ ಅಗ್ನಿನಾರಾಯಣನಾಗಿ ನಮಗೆ ಮಾತು ಎನ್ನುವಂಥ ಬೆಳಕನ್ನು ಕೊಟ್ಟು, ನಮ್ಮೊಳಗೆ ವಾಂಗ್ಮಯನಾಗಿರುವಂಥ ದೊಡ್ಡ ಬೆಳಕು ಆ ಭಗವಂತ. ಹಾಗೆ ವೈಶ್ವಾನರನಾಗಿ ನಮ್ಮ ಪಚನಕ್ರಿಯೆ, ನಮ್ಮ ನಮಗೆ ಆ ಏನಾದರೂ ತಿಂದಿದ್ದು ಜೀರ್ಣ ಆಗಬೇಕಾದ್ರೆ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶಿತಂ ಪ್ರಾಣಾಪಾನ ಸಮಾಯುಕ್ತಂ ಶಾಮ್ಯನ್ಯಂ ಚತುರ್ವಿಧಂ. ನಾವು ತಿನ್ನಂಥ ಆಹಾರವನ್ನು ಪಚನೆ ಮಾಡಲಿಕ್ಕೆ ಬೇಕಾದಂಥ ಬೆಂಕಿ ಅಗ್ನಿ, ಆ ಹೆಸರೇ ವೈಶ್ವಾನ ರೂಪನಾಗಿ ನಿಯಂತ್ರಿಸ್ತಾ ಇದ್ದಾನೆ. ಹೀಗೆ ತುಂಬ ಈ ಅಗ್ನಿಯಲ್ಲಿ ನಾನೇ ಇದ್ದೇನೆ ಅಂತ ಹೇಳ್ತಾರೆ. ಭೂಮಿಯಲ್ಲಿ ನಾವು ಭಗವಂತನನ್ನು ಆರಾಧಿಸುವಂಥ ಪ್ರತೀಕಗಳು ನಾಲ್ಕು ಅಂತ ಹೇಳ್ತಾರೆ. ಒಂದು ಭೂಮಿಯಿಂದ ಆದಂಥ ಪ್ರತೀಕಗಳು ಅಂದರೆ ಮಣ್ಣಿನಿಂದ ಆಗುವಂಥದ್ದು. ನಾವು ವಿಗ್ರಹ ಆರಾಧನೆ ಮಾಡ್ತೇವಲ್ಲ, ವಿಗ್ರಹಗಳನ್ನು ಇರ್ತೇವೆ, ಬೆಳ್ಳಿ ತಾಮ್ರ ಬೆಳ್ಳಿ ವಿಗ್ರಹ, ಬಂಗಾರದ ವಿಗ್ರಹ, ಕಾಂಸ್ಯ ಲೋಹಾದ ವಿಗ್ರಹಗಳನ್ನು ಮಾಡ್ತೇವೆ, ಕಟ್ಟಿಗೆಯಿಂದ ವಿಗ್ರಹವನ್ನು ಮಾಡ್ತೇವೆ, ಮಣ್ಣಿನಿಂದ ವಿಗ್ರಹ ಮಾಡ್ತೇವೆ. ಇದೆಲ್ಲ ಕೂಡ ಪೃಥ್ವಿ ರೂಪ, ಭೂಮಿಯ ರೂಪವೇ. ಸೊ ಇಂಥ ಇದರಲ್ಲಿ ಕೂಡ ಇದರಲ್ಲಿ ಏನಂತಂದರೆ ಅಷ್ಟು ಪವಿತ್ರ ಅಲ್ಲ. ಯಾಕಂದರೆ ಮಣ್ಣಿನಿಂದ ನಾವೇನಾದರೂ ಮಾಡಿದರೆ ಮತ್ತೆ ನಾವು ಕೈ ಒರೆಸ್ಕೊಳ್ತೇವೆ, ಕೈ ತೊಳ್ಕೋಬೇಕಾಗ್ತದೆ. ನೀವು ದೇವರ ವಿಗ್ರಹವನ್ನು ಪಂಚಾಮೃತ ಅಭಿಷೇಕವನ್ನು ಮಾಡಿ ಮತ್ತೆ ಏನು ಮಾಡಬೇಕು, ಕೈಯನ್ನು ತೊಳ್ಕೊಳ್ಬೇಕು. ವಿಗ್ರಹವನ್ನು ಮುಟ್ಟಿದ್ರು ಅಥವಾ ಮಣ್ಣಿನ ಮೂರ್ತಿಯನ್ನು ಮುಟ್ಟಿದ್ರು ಕೈ ಒರೆಸಿಕೊಳ್ಳೋದು ತೊಳ್ಕೊಳ್ಳೋದು ಆಗ್ತದೆ. ಅಂದರೆ ಆದರೆ ಇನ್ನು ಅಷ್ಟು ಪವಿತ್ರವಲ್ಲ. ಸರಿ, ಇನ್ನು ನೀರಿನಲ್ಲಿ ನೋಡೋಣ, ಪಂಚಭೂತಗಳ ನೀರಿನಲ್ಲಿ ಭಗವಂತನನ್ನು ನೋಡೋಣ ಅಂತಂದರೆ, ನಿಮಗೆ ಶುದ್ಧವಾದ ನೀರಿದ್ರೇ ಅದರಲ್ಲಿ ಭಗವಂತನ ನೋಡೋದಾಗ್ತದೆ. ನದಿ ತೀರಗಳಲ್ಲಿ ನಾವು ತೀರ್ಥಯಾತ್ರೆಗಳು ಮಾಡೋ ಕಾಲಕ್ಕೆ ಶುದ್ಧವಾದ ನೀರು ತಗೊಳ್ತೇವೆ. ಬಾಕಿ ಎಲ್ಲಾದರೂ ನದಿಯಲ್ಲೇ ಕೆಲವಿನ ಕಡೆ ಕೊಳೆ ಇತ್ತಂದ್ಕೊಳ್ಳಿ, ಅಲ್ಲಿ ಹೋಗಿ ನಾವು ನೀರು ತಗೊಳ್ಳಲ್ಲ. ಅದರಲ್ಲಿ ಸ್ವಲ್ಪ ಏನಾದರೂ ಕೆಸರು ಕೆಲಸ ಹೋದರೆ ಆ ನೀರಿನಲ್ಲಿ ನಾವು ಪವಿತ್ರನಾದಂಥ ಭಗವಂತನನ್ನು ಕಾಣಲಿಕ್ಕೆ ಆಗೋದಿಲ್ಲ. ಅಂದರೆ ಅಷ್ಟು ಪವಿತ್ರವಲ್ಲ. ಇನ್ನು ಆಕಾಶ, ಆಕಾಶದಲ್ಲಿ ನೀವು ನೋಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಗಗನಂ ಶೂನ್ಯ. ಚಿಂತನೆ ಮಾಡೋದು ಭಗವಂತ ಎಲ್ಲ ಕಡೆ ಇದ್ದಾನೆ ಅಂತ ಚಿಂತನೆ ಮಾಡೋದು ಬಿಟ್ಟರೆ ನಮಗೆ ಇಂದ್ರಿಯಗಳಿಂದ ನೋಡಲಿಕ್ಕೆ ಆಗೋದೇನೂ ಇಲ್ಲ. ಇನ್ನು ವಾಯು, ವಾಯುವಿನಲ್ಲೂ ಅಷ್ಟೇ. ಒಳ್ಳೆಯ ಪವಿತ್ರವಾದಂಥ ಸುಗಂಧ ದ್ರವ್ಯವಾದಂಥ ವಾಸನೆ ಬಂದರೆ ಆಯಿತು, ಇಲ್ಲದಿದ್ದರೆ. ಈಗ ನೋಡಿ, ವಾಯು ಸುಂದರವಾದ ಪುಷ್ಪಗಳಿರ್ತವೆ, ತುಂಬ ಸುವಾಸನೆ ಭರಿತವಾಗಿರ್ತದೆ. ಅದರ ಮೇಲೆ ಹಾರಿ ಬಂತಂದ್ಕೊಳ್ಳಿ, ಒಳ್ಳೆಯ ವಾಸನೆ ನಮ್ಮ ಮೂಗಿಗೆ ತಂದು ಕೊಡುತ್ತೆ. ಎಲ್ಲೋ ಒಂದು ಕಡೆ ಒಂದು ನಾಯಿ ಸತ್ತು ಹೋಗಿದೆ, ಒಂದು ಎರಡು ಮೂರು ದಿನ ಆಗಿದೆ, ಅದರ ಮೇಲಿಂದ ಗಾಳಿ ಹರಿದು ಬಂದರೆ ಏನಾಗ್ತದೆ, ನಾವು ಕೆಟ್ಟ ಗಾಳಿ ಅಂತೇವೆ. ಅದರಲ್ಲಿ ಕೂಡ ಅಷ್ಟು ಪವಿತ್ರತೆಯನ್ನು ಕಾಣಲಿಕ್ಕೆ ಆಗೋದಿಲ್ಲ. ಎಲ್ಲ ಶುದ್ಧ ಪವಿತ್ರ ಅಂತಂಬು ಕಾಣುವಂಥದ್ದು ಏಕೈಕ ಪ್ರತೀಕ ಅಂತಂದರೆ ಅಗ್ನಿ. ಅಗ್ನಿಯಲ್ಲಿ ಮಲ ಹಾಕಿದರೂ ಕೂಡ ನಿರ್ಮಲ ಆಗಿಬಿಡ್ತದೆ, ಅಷ್ಟು ಪವಿತ್ರವಾದ. ಅದಕ್ಕೆ ನಮ್ಮ ಹಿಂದಿನವರು ಪ್ರಾಚೀನ ಕಾಲದಲ್ಲಿ ಅಗ್ನಿಯ ಆರಾಧನೆ ಮಾಡ್ತಾಯಿದ್ರು. ನಮಗೇನಾದರೂ ತಿನ್ನಿಸ್ಬೇಕು ಭಗವಂತನಿಗೆ ಅಂತಂದರೆ ಕೂಡ ಅಗ್ನಿಗೆ ತಿನ್ನಿಸ್ತಾಯಿದ್ರು. ಯಾಕಂದರೆ ಅಗ್ನಿಗೆ ಕೊಟ್ಟರೆ ನಿಮಗೆ ತಿನ್ನಲಿಕ್ಕೆ ಆಗ್ತದೆ. ವಿಗ್ರಹ ಮುಂದೆ ನೈವೇದ್ಯಕ್ಕಿಡ್ತೇವೆ, ಅದರ ಅರ್ಥ ಏನು, ದೇವ್ರು ತಿಂದಾನೆ ಅಂತ ಅನುಸಂಧಾನ ಅಷ್ಟೆ. ನಾವು ಸಮರ್ಪಣೆ ಮಾಡಿದ್ದಾನೆ, ಸ್ವೀಕಾರ ಮಾಡಿದ್ದಾನೆ ಅಂತ ಅರ್ಥ. ನಿಜವಾಗೂ ತಿನ್ನುವಂಥ ಏಕೈಕ ಪ್ರತೀಕ ಯಾವುದು, ಅಗ್ನಿ ಮಾತ್ರವೇ. ಅದಕ್ಕೆ ವೈಶ್ವದೇವಾದಿ ಕಾರ್ಯಕ್ರಮಗಳಾಗಲಿ,
ಇಲ್ಲದ್ರೂ ಒಂದು ಹೋಮಗಳ ಯಜ್ಞಯಾಗಾದಿಗಳಲ್ಲಿ ಹಾಕುವಂಥ ಆಹುತಿಗಳಾಗಲಿ, ಸ್ವೀಕರಿಸುವಂಥ ಭಗವಂತ ಅಗ್ನಿ ರೂಪದಲ್ಲಿ ನಮಗೆ ಕಾಣಿಸಿಕೊಡ್ತಾನೆ. ಅದಕ್ಕೆ ಅಗ್ನಿ ಅಂತಂಬುದು ಇರುವಂಥ ಪ್ರತೀಕಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಪ್ರತೀಕ ಅಗ್ನಿ ಅಂತ ಹೇಳ್ತಾರೆ. ಇನ್ನು ಮುಂದುವರೆದು ಭಗವಂತ ಹೇಳ್ತಾನೆ, ವಾಯುವಿನಲ್ಲಿ ತುಂಬಿದ್ದೇನೆ, ವಾಯುವಿನಲ್ಲಿ ತುಂಬಿ ಪ್ರತಿಯೊಂದು ಜೀವಜಾತದ ಉಸಿರಾಗಿ ಜೀವಕ್ಕೆ ಉಸಿರಿ ಶಕ್ತಿಯನ್ನು ಕೊಟ್ಟವನು ನಾನು ಅಂತ ಹೇಳ್ತಾನೆ. ಈಗ ಜೀವನಪ್ರದ ಅಭಿಮಾನ ದೇವತೆ ಪ್ರಾಣದೇವರು, ನಾವು ಇತರ ಇಂದ್ರಿಯಗಳ ಕೆಲಸ ಮಾಡದೇ ಇದ್ದರೂ ಬದುಕಬಹುದು, ಆದರೆ ಪ್ರಾಣಶಕ್ತಿ ಕೆಲಸ ಮಾಡದೇ ಇದ್ದರೆ ಬದುಕಲು ಸಾಧ್ಯವಿಲ್ಲ. ನಿದ್ದೆಯಲ್ಲಿ ಕೂಡ ನಮ್ಮ ಇತರ ತತ್ವಾಭಿಮಾನಿ ದೇವತೆಗಳು ನಿದ್ರೆ ಮಾಡ್ಬೋದು, ಆದರೆ ಪ್ರಾಣದೇವರು ನಿದ್ರಿಸಿದರೆ ನಾವು ಪುನಃ ಎಚ್ಚರವಾಗಲು ಸಾಧ್ಯವಾಗೋದೇ ಇಲ್ಲ. ಭಗವಂತ ಅಹೋರಾತ್ರಿ ಜೀವನಪ್ರದವಾದಂಥ ಪ್ರಾಣನೊಳಗೆ ಪ್ರಾಣನಾಗಿ ನಿಂತು ನಮ್ಮನ್ನು ಬದುಕಿಸ್ತಾ ಇದ್ದಾನೆ. ಈ ಥರ ಚಿಂತನೆ ಇದೆಲ್ಲ ಕೂಡ ನಮಗೆ ಗೊತ್ತಿದ್ದರೂ ಕೂಡ ಭಗವಂತನ ವಿಭೂತಿ ಇದೆ ಅಂತಂಬೋ ಅನುಸಂಧಾನದಿಂದ ನಾವು ನೋಡದೇ ಇದ್ದರೆ ನಮಗೆ ಈ ಥರದ ಅರಿವು ಆಗೋದೇ ಇಲ್ಲ. ಇಲ್ಲಿ ಮತ್ತೆ ಹೇಳ್ತಾನೆ, ಪಂಚಭೂತಗಳ ಬಗ್ಗೆ ವಿವರಿಸಿದಂಥ ಕೃಷ್ಣ ಮುಂದೆ ಮಾನಸ ಪ್ರಪಂಚದ ಬಗ್ಗೆ ವಿವರಣೆ ಮಾಡ್ತಾನೆ. ಈಗ ನೀರಾಯಿತು, ಪೃಥ್ವಿ ಆಯಿತು, ಬೆಂಕಿ ಆಯಿತು, ವಾಯು ಆಯಿತು, ಆಕಾಶ ಆಯಿತು, ಪಂಚಭೂತಗಳಲ್ಲಿ ಭಗವಂತನ ವಿಭೂತಿ ಹೇಗಿದೆ ಅಂತ ಅಂಬೋ ಸಂದೇಶವನ್ನು ನಮಗೆ ಕೊಟ್ಟಿದ್ದ. ಇನ್ನು ಮಾನಸಿಕ ಪ್ರಪಂಚ ಅದರಲ್ಲಿ ಹೇಗಿರುತ್ತೆ ಅಂತ ಮೊದಲು ಹೇಳ್ತಾನೆ. ಮನೋಮಯ ಪ್ರಪಂಚದಲ್ಲಿ ಬದುಕುವವರು ತಪಸ್ವಿಗಳು ಅಂತ ಕರೀತಾರೆ, ಗ್ರೇಟ್ ಥಿಂಕರ್ಸ್. ಮನಸ್ಸಿನ ಆಳವಾದ ಚಿಂತನೆಗೆ ತಪಸ್ಸು ಅಂತ ಕರೀತಾರೆ. ತಪಸ್ಸು ಅಂತಂದರೆ ಸಾಧನೆ. ಪ್ರತಿಯೊಬ್ಬ ಮನುಷ್ಯನೂ ಮಾಡಬೇಕಾದಂಥ ಕರ್ತವ್ಯಗಳನ್ನು ಭಗವಂತ ಹೇಳ್ತಾನೆ. ಮುಂದೆ 18ನೇ ಅಧ್ಯಾಯದಲ್ಲೂ ಅದೇ ಬರುತ್ತೆ, ಯಜ್ಞದಾನ ತಪಃಕರ್ಮ ನತ್ಯಾಜ್ಯಂ ಕಾರ್ಯಮೇವ ತತ್ ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಇದು 18ನೇ ಅಧ್ಯಾಯದಲ್ಲಿ ಬರುತ್ತೆ. ಯಜ್ಞ, ದಾನ, ತಪಸ್ಸು, ಇದು ಮೂರು ನಿರಂತರ ಮನುಷ್ಯನ ಮಾಡ್ತಾನೇ ಇರಬೇಕಾದಂಥ ಕರ್ತವ್ಯಗಳು. ಯಜ್ಞ ದೇವರ ಪೂಜೆ, ನಾವು ಮಾಡುವಂಥ ಕರ್ತವ್ಯಗಳನ್ನು ಕೂಡ ದೇವರಂತ ಪೂಜೆ ಮಾಡೋದೇ ಯಜ್ಞ. ದಾನ, ನಮ್ಮಲ್ಲಿ ಏನಿದೆ ಇಲ್ಲದವರನ್ನು ಸಹಾಯ ಮಾಡೋಕ್ಕೋಸ್ಕರ ದಾನ ಅಂತಂಬ ಕಾನ್ಸೆಪ್ಟ್ ಇಟ್ಟಿದ್ದಾರೆ. ತಪಸ್ಸು ಅಂತಂದರೆ ಜೀವನವನ್ನು ಉದ್ಧಾರ ಮಾಡಲಿಕ್ಕೆ ನಾವು ತಿಳ್ಕೊಳ್ಳಬೇಕಾದಂಥದ್ದು. ಎರಡು ತಕ್ಕ ತಪಸ್ಸಿದೆ. ಒಂದು ತಪಸ್ಸನ್ನು ಏನಂತೇವೆ, ಜೀವನವನ್ನು ಎತ್ತರಕ್ಕೆ ಕೊಂಡೊಯ್ಯಲಿಕ್ಕೆ ಬೇಕಾದಂಥ ಜ್ಞಾನ ಸಂಪಾದನೆ ಮಾಡೋದನ್ನು ತಪಸ್ಸು ಅಂತೇವೆ. ಜ್ಞಾನ ಸಂಪಾದನೆ ಮಾಡೋದು ಅಂತಂದರೆ ಆಳವಾಗಿ ಚಿಂತನೆ ಮಾಡೋದು. ಯಾವುದೋ ಒಂದು ಸರ್ಕಾರಿ ಒಂದು ಪರೀಕ್ಷೆಯನ್ನು ಕೊಟ್ಟು ಅದಕ್ಕೆ ಪಾಸ್ ಆಗಲಿಕ್ಕೂ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕಲ್ತುಕೊಂಡೋಗಿ ಪ್ರೆಸೆಂಟ್ ಮಾಡುವಂಥದ್ದಲ್ಲ. ಇವತ್ತಿನ ದಿನ ವೈದಿಕ ಆಗಲಿ ಅಥವಾ ಲೌಕಿಕ ಆಗಲಿ ಎರಡೂ ಹಾಗೇ ಆಗಿವೆ. ಈಗ ಋಗ್ವೇದ ಪಾಠವನ್ನು ಋಗ್ವೇದ ಕಲಿತಾ ಇದ್ದಾನೆ ಅಂತ ಅಂತೇವೆ. ಋಗ್ವೇದ ಕಲಿತಾ ಇದ್ದಾನೆ ಅಂತ ಅಂದ್ರೆ ಅರ್ಥ ಏನು, ಇಷ್ಟು ಶ್ಲೋಕಗಳ ಬಾಯಿಪಾಠ ಮಾಡಿ ಅಲ್ಲಿ ಒಪ್ಪಿಸಿಬಿಟ್ರೆ ಆಯಿತು. ಮತ್ತೆ ಋಗ್ವೇದ ಎಲ್ಲ ಪಾಠ ಮಾಡಿದ ಮೇಲೆ ಎಲ್ಲ ಆದ್ರೂ ಆಯಿತು, ನಾನು ಋಗ್ವೇದ ಕಂಪ್ಲೀಟ್ ಮಾಡಿದ್ದೇನೆ. ಒಂದು 5-6 ವರ್ಷ ಪೌರೋಹಿತ್ಯದಲ್ಲಿರ್ತಾರೆ. ಆಮೇಲೆ ನೀವು ಆ 10 ಶ್ಲೋಕಗಳನ್ನು ಕೇಳಿ ಬರುವುದಿಲ್ಲ, ಮತ್ತು ಪುಸ್ತಕವನ್ನು ನೋಡಿಕೊಳ್ಬೇಕಂತ. ತುಂಬ ಸಾಧನೆ ಮಾಡಿ ಅದೇ ಲೈನಲ್ಲಿ ಇದ್ದರೆ ಗೊತ್ತಾಗ್ತದೆ, ಇಳಿದ ಕಷ್ಟ. ಇದು ಬಾಯಿಪಾಠ ಮಾಡಿ ಕೊಡುವಂಥದ್ದಲ್ಲ, ಆಳವಾಗಿ ಚಿಂತನೆ ಮಾಡುವಂಥದ್ದು ತಪಸ್ಸು ಅಂತೇವೆ. ಎರಡನೇ ತಪಸ್ಸನ್ನು ಏನಂತೇವೆ, ಇಂದ್ರಿಯಗಳನ್ನು ನಿಗ್ರಹ ಮಾಡೋದು, ಇಂದ್ರಿಯಗಳು ಕೆಟ್ಟ ಕಡೆ ಹೋಗದಂತೆ ನಿಗ್ರಹ ಮಾಡೋದನ್ನು ಕೂಡ ತಪಸ್ಸು ಅಂತ ಕರಿತೇವೆ. ನಾವು ಋಷಿ ಮುನಿಗಳ ವಿಚಾರ ಬಂದಾಗ ನಾವು ಕೇಳ್ತೇವೆ, ತಪಸ್ಸು ಮಾಡ್ತಾ ಇದ್ದಾರೆ ಅವರು ಅಂತ ಕೇಳ್ತೇವೆ. ತಪಸ್ಸು ಮಾಡ್ತಾ ಇದ್ದಾರೆ ಅಂದರೆ ಮೂಗು ಮುಚ್ಕೊಂಡು ಕೂತಿದ್ದಾರೆ ಅಂತ ಅರ್ಥ ಅಲ್ಲ, ಆಳವಾಗಿ ಚಿಂತನೆ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಲೌಕಿಕ ಪ್ರಪಂಚದ ಕಡೆ ಮನಸ್ಸು ಹರಿಯದಂತೆ, ಲೌಕಿಕ ಪ್ರಪಂಚದ ಮನಸ್ಸು ಹೆಂಗೆ ಯಾವಾಗ ಅರಿತದೆ, ಕಣ್ಣು ತೆಗೆದ್ರೆ, ಕಣ್ಣು ತೆಗೆದರೆ ಲೌಕಿಕ ಪ್ರಪಂಚವೇ ಕಾಣ್ತದೆ. ಕಣ್ಣಿಗೆ ಮನಸ್ಸಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರುತ್ತೆ. ನಾವು ಕಣ್ಣು ಏನು ನೋಡ್ತದೋ ಮನಸ್ಸು ಅದೇ ಚಿಂತನೆ ಮಾಡ್ತದೆ. ಆ ಥರ ಅವರು ಕಣ್ಣು ಮುಚ್ಚಿ ಭಗವಂತನನ್ನು ಆಳವಾಗಿ ಚಿಂತನೆ ಮಾಡ್ತಾ ಇರ್ತಾರೆ. ಪ್ರತಿಯೊಂದು ತಾನು ಕಲಿತಂಥ ಪ್ರತಿಯೊಂದು ಶ್ಲೋಕವನ್ನು ಆಲೋಚನೆ ಮಾಡಿಕೊಳ್ತಾ, ಒಳಗೆ ಭಗವಂತನ ಲೀಲೆಯನ್ನು ನೋಡಿ ಆನಂದ ಪಡ್ತಾ, ಇನ್ನಿಷ್ಟು ಸಾಧನೆಗೆ ಏನು ಮಾಡಬೇಕು ಅಂತ ತಿಳ್ಕೊಳ್ತಾ ಆನಂದವಾಗಿ ತಪಸ್ಸು ಮಾಡ್ತಾ ಇರ್ತಾರೆ. ಅದಕ್ಕೆ ಅದನ್ನೇ ತಪಸ್ಸು ಅಂತ ಕರೀತಾರೆ. ಇದರ ಅಭಿಮಾನಿ ಯಾರು ಅಂತಂದರೆ ಮನೋಮಯ ಕೋಶದ ಅಭಿಮಾನಿ ಶಿವ ರುದ್ರದೇವರು. ಅದಕ್ಕೊಂದು ದೊಡ್ಡ ಡಿಪಾರ್ಟ್ಮೆಂಟೇ ಇದೆ. ನಾವು ಮಾತನಾಡುವುದು,
ನಮ್ಮ ಮನಸ್ಸಿಗೆ ಹೊಳೆಯೋ ವಿಚಾರಗಳನ್ನು, ನಮ್ಮ ಏನು ಮನಸ್ಸಿಗೆ ಹೊಡಿತದೋ ವಿಚಾರಗಳು ಅದನ್ನೇ ಮಾತಾಡ್ತೀವಿ. ನಮ್ಮ ಮನಸ್ಸಿಗೆ ಇಂಥ ಅದ್ಭುತವಾದಂಥ ಆಲೋಚನಾ ಶಕ್ತಿಯನ್ನು ಕೊಟ್ಟು ಮನೋಮಯ ಕೋಶದಲ್ಲಿ ನಿಂತು ನಮಗೆ ಆನಂದದ ಅನುಭವವನ್ನು ಕೊಡುವಂಥ ಆ ಭಗವಂತ ಇದರಲ್ಲಿ ವಿಭೂತಿ ಇದೆ ನೋಡಿ. ಬೇರೆ ಪ್ರಾಣಿಗಳಲ್ಲಿ ಮನಸ್ಸಿರೋದು ಬೇರೆ, ಮನುಷ್ಯ ಪ್ರಾಣಿನಲ್ಲಿ ಮನಸ್ಸಿರೋದು ಬೇರೆ. ಮನಸ್ಸಿನಲ್ಲೇ ಒಂದು ವಿಭಾಗವನ್ನು ನಾವು ಬುದ್ಧಿ ಅಂತ ಕರಿತೇವೆ. ಈ ಬುದ್ಧಿ ಅನ್ನುವಂಥ ವಿಭಾಗ ನಿಮಗೆ ಪಶುಪಕ್ಷಾದಿಗಳಿಗಿರಲ್ಲ, ಮನುಷ್ಯನಿಗೆ ಮಾತ್ರ ಇರುತ್ತೆ. ಈ ಮನಸ್ಸು ಬುದ್ಧಿ ಎರಡೂ ಸೇರಿಕೊಂಡರೇ ವಿವೇಕದಿಂದ ಆಲೋಚನೆ ಮಾಡಲಿಕ್ಕಾಗ್ತದೆ. ಇಲ್ಲದ್ರೆ ಪಶುಪಕ್ಷಾದಿಗಳು ಹೇಗೆ ಆಲೋಚನೆ ಮಾಡ್ತೇವೋ ನಾವು ಹಾಗೆ ಆಲೋಚನೆ ಮಾಡ್ತೇವೆ. ಅದಕ್ಕೆ ವಿಶೇಷವಾಗಿ ಮನಸ್ಸು ಅಂತ ಕರೆಯುವಂಥ ಅವಶ್ಯಕತೆ ಇಲ್ಲ. ಈಗ ಒಂದು ಹುಲಿ ಇದೆ, ಒಂದು ಜಿಂಕೆಯ ಮರಿಯನ್ನು ತಿನ್ನುತ್ತೆ. ಅದು ಆ ಹುಲಿಯ ಮನಸ್ಸಿಗೆ ಅದನ್ನು ತಿನ್ನಬೇಕನ್ನಿಸ್ತು ಅಂತ ನಾವೇನಂತೀವಿ. ಅದರಲ್ಲಿ ಮನಸ್ಸು ಅಂತಂಬೋದೇ ನಾವು ಗುರುತಿಸುವುದಿಲ್ಲ. ಹುಲಿ ಜಿಂಕೆ ಮರಿಯನ್ನು ತಿಂತು ಅಷ್ಟೇ. ಅದಕ್ಕೊಂದು ಮನಸ್ಸಿದೆ, ಅದಕ್ಕೆ ಅಯ್ಯೋ ಅಂತ ಅನಿಸ್ಲಿಲ್ವೇ? ಅಯ್ಯೋ ಅಂತ ಅನಿಸ್ಬೇಕಾದ್ರೆ ಏನು ಬೇಕು? ಬುದ್ಧಿ ಬೇಕು, ವಿಚಕ್ಷಣ, ವಿವೇಕ, ಪ್ರಜ್ಞೆ ಬೇಕು. ಅದಕ್ಕೆ ಬುದ್ಧಿ ಅಂತಂಬೋದು ಇರೋದಿಲ್ಲ. ಮನುಷ್ಯ ಪ್ರಾಣಿಗೆ ಬುದ್ಧಿ ಇರುತ್ತೆ. ಯಾವಾಗ ಬುದ್ಧಿ ಇರುತ್ತೋ, ನೆನಪಿನ ಶಕ್ತಿಯ ಜೊತೆ ಬುದ್ಧಿ ಕೂಡ ಇರುತ್ತೋ, ಆವಾಗ ಅದನ್ನು ಪೂರ್ಣವಾಗಿ ಮನಸ್ಸು ಅಂತ ಕರಿತೇವೆ. ಮನಸ್ಸು ಬುದ್ಧಿ ವಿಭಾಗಗಳು ಬೇರೆ ಅಲ್ಲ, ಇರುವಂಥ ಕೋಶ ಒಂದೇ. ಆದರೆ ಫಂಕ್ಷನಾಲಿಟಿ ವಿಚಾರ ಬಂದಾಗ ಮಾತ್ರ ಅದನ್ನು ಬೇರೆಯದಾಗಿ ನೋಡ್ತೇವೆ. ಹೀಗೆ ಪಂಚಭೂತಗಳಲ್ಲಿ ಅನ್ನಮಯ ಕೋಶದಿಂದ ಹಿಡಿದು ಆನಂದಮಯ ಕೋಶದ ತನಕ ಹೇಗೆ ಭಗವಂತನ ವಿಭೂತಿ ರೂಪಗಳಲ್ಲಿ ನಿಂತಿದ್ದಾನೆ ಎನ್ನುವಂಥದ್ದು ಅದ್ಭುತವಾದಂಥ ಆಧ್ಯಾತ್ಮಿಕ ವಿಜ್ಞಾನ, ಡಿವೈನ್ ಸೈನ್ಸ್. ಇದನ್ನೇ ನಾವು ಅಧ್ಯಾತ್ಮ ವಿಜ್ಞಾನದಲ್ಲಿ ನೋಡಿದ್ದೇವೆ. ನಮಗಿರುವಂಥ 6 ಸಬ್ಜೆಕ್ಟ್ಗಳು ಅಂತ ಹೇಳಿದ್ದೇವೆ: ಅಧಿಭೂತ, ಅಧ್ಯಾತ್ಮ, ಅಧಿದೈವ, ಅಧಿಯಜ್ಞ, ಬ್ರಹ್ಮ, ಕರ್ಮ. ಈ 6 ವಿಜ್ಞಾನ ಶಾಸ್ತ್ರಗಳಲ್ಲಿ, ಅಧ್ಯಾತ್ಮ ವಿಜ್ಞಾನ ಶಾಸ್ತ್ರಗಳಲ್ಲಿ ಈ ಒಂದು ಕೋಶಗಳ ಬಗ್ಗೆ, ಪಂಚಕೋಶಗಳ ಬಗ್ಗೆ ಬರುತ್ತದೆ. ಅನ್ನಮಯ ಕೋಶ, ಮನೋಮಯ ಕೋಶ, ಆನಂದಮಯ ಕೋಶ, ವಿಜ್ಞಾನಮಯ ಕೋಶ, ಇವೆಲ್ಲ ಕೂಡ ನಿಮಗೆ ಈ ಒಂದು ಅಧ್ಯಾತ್ಮ ವಿಜ್ಞಾನದಲ್ಲಿ ಬರುತ್ತೆ. ಈ 2 ಶ್ಲೋಕ 8 ಮತ್ತು 9 ಕೃಷ್ಣ ಈ ಥರ ವಿವರಣೆ ಮಾಡಿದೆ. ಇದರ ಬಗ್ಗೆ ಇನ್ನು ಮತ್ತೆ ಮುಂದಿನ ಅಧ್ಯಾಯಗಳಲ್ಲಿ ಬರುತ್ತೆ. ಕೃಷ್ಣ ಪಿಂಡಾಂಡ ಬ್ರಹ್ಮಾಂಡದಲ್ಲಿ ನಿಂತು ಹೇಗೆ ವಿಭೂತಿಯಾಗಿ ಬೇರೆ ಬೇರೆ ವಸ್ತುವಿನಲ್ಲಿ ವಿಶಿಷ್ಟ ಶಕ್ತಿಯನ್ನು ತುಂಬುತ್ತಾನೆ ಎನ್ನುವ ಮಾತಿನ ಸಂಕ್ಷಿಪ್ತ ಉಪಾಸನೆಯನ್ನು ನಾವಿಲ್ಲಿ ನೋಡಿದ್ವಿ. ಈ ವಿಭೂತಿಯ ವಿಸ್ತಾರ ಮುಂದಿನ ಅಧ್ಯಾಯಗಳಲ್ಲಿ ಬರುತ್ತೆ, 11 ಅಧ್ಯಾಯಗಳಲ್ಲಿ ಅದೇ ಬರುತ್ತೆ, ಮತ್ತು 18 ಅಧ್ಯಾಯದಲ್ಲೂ ಸ್ವಲ್ಪ ಭಾಗ ಬರುತ್ತದೆ. ಇಲ್ಲಿ ಕೃಷ್ಣ ಅದನ್ನೆಲ್ಲ ಕೂಡ ಕ್ರೋಢೀಕರಣೆ ಮಾಡಿ ಸಮಿಷ್ಟಿಯಾಗಿ ವಿಭೂತಿಯ ಅನುಸಂಧಾನ ಹೇಗಿರಬೇಕು ಅಂತ ಇಲ್ಲಿ ವಿವರಣೆ ಮಾಡಿದ್ದಾನೆ. ಮತ್ತೊಂದು ಶ್ಲೋಕ: ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ ಬುದ್ಧಿರ್ ಬುದ್ಧಿ ಮತಾಮಸ್ಮಿ ತೇಜಸ್ ತೇಜಸ್ವಿ ನಾಮಹಂ ಅಂತ ಹೇಳ್ತಾನೆ ಭಗವಂತ. ಅಂದರೆ ಬೀಜಂ ಮಾಂ ಸರ್ವಭೂತಾನಾಂ ಅಂತಂದರೆ ಕೃಷ್ಣ ಹೇಳ್ತಾನೆ, ಅಂದರೆ ಎಲ್ಲ ಜೀವಿಗಳ ಬೀಜ ನಾನೇ ಅಂತ ತಿಳಿಕೊ. ಬೀಜ ಅಂತಂದಾಗ ನಮಗೇನು ಬರುತ್ತೆ ಸಾಮಾನ್ಯವಾಗಿ ನೆನಪು ಬರೋದು? ಮರಗಿಡದ ಬೀಜ. ಈ ಬೀಜವನ್ನು ಬಿತ್ತಿದಾಗ ಅದು ಮರವಾಗಿ ಬೆಳೀತದೆ. ಅಂದರೆ ಮರಕ್ಕೆ ಬೀಜ ಮುಖ್ಯವಾದಂಥ ಉಪಧಾನ ಕಾರಣ. ಅಂದರೆ ಆ ಮರ ಬರಬೇಕಾದ್ರೆ ಮೇಯ್ನ್ ಏನು ಬೇಕು? ಈ ಬೀಜದಲ್ಲೇ ಎಲ್ಲ ಇದೆ. ಈ ಆ ಮರ ಹೇಗೆ ಬೆಳಿಬೇಕು, ಎಂಥ ಹಣ್ಣನ್ನು ಕೊಡಬೇಕು, ಇದೆಲ್ಲ ಈ ಆರ್ಕಿಟೆಕ್ಚರ್ ಎಲ್ಲ ಕೂಡ ಬೀಜದಲ್ಲೇ ಇರುತ್ತೆ. ಆ ಬೀಜ ಮರವಾಗಿ ರೂಪಾಂತರ ಆಗ್ತದೆ. ಹಾಗೆ ಭಗವಂತ ಕೂಡ ಈ ಜಗತ್ತಿಗೆ ಉಪಾದಾನ ಕಾರಣವೇ ಅಂತ ಅಂದ್ಕೊಂಡ್ರೆ ಇದು ನಮ್ಮ ಮುಂದೆ ಬರುವಂಥ ಮೊದಲನೇ ಪ್ರಶ್ನೆ. ಇದನ್ನು ತಿಳಿಬೇಕಾದ್ರೆ ಮೊದಲು ನಾವು ಬೀಜ ಅನ್ನುವ ಪದದ ಆಧ್ಯಾತ್ಮಿಕ ಅರ್ಥವನ್ನು ವಿಶ್ಲೇಷಣೆ ಮಾಡಬೇಕು. ಬೀಜ ಎನ್ನುವುದು ಅಂಜು ಅನ್ನುವಂಥ ಧಾತುವಿನಿಂದ ಬರ್ತದೆ. ಇಲ್ಲಿ ವಿ ಅಂತಂಬುದು ವಿಸರ್ಗ. ಯಾವುದು ವ್ಯಂಜನ ಅದು ಅಭಿವ್ಯಂಜನ ಅಂತಂತಾರೆ. ಅಂದರೆ ಯಾರಿಂದ ಅಭಿವ್ಯಕ್ತವಾಯಿತೋ ಅದು ಬೀಜ. ಯಾವುದು ಅಂದರೆ ಮೂಲವಸ್ತು, ಯಾವುದು ಇದ್ದು
ಕಾಣಿಸುತ್ತಿರುವುದಿಲ್ಲವೋ ಅದಕ್ಕೆ ಕಾಣುವಂಥ ಆಕಾರವನ್ನು ಕೊಟ್ಟವನು ಆ ಭಗವಂತ. ಬೀಜದಲ್ಲಿ ಮರ ಇರುತ್ತೆ, ಆದರೆ ನಮಗೆ ಕಾಣಲ್ಲ. ಆ ಬೀಜ ಅಭಿವ್ಯಕ್ತವಾದಾಗ ಮರ ಅಂತಂಬುದು ಬೆಳೆಯುತ್ತದೆ. ಅಂದರೆ ಸೂಕ್ಷ್ಮ ರೂಪದಲ್ಲಿ ತುಂಬಿದ್ದ ಈ ಅವ್ಯಕ್ತ ಪ್ರಪಂಚಕ್ಕೆ ವ್ಯಕ್ತವಾದಂಥ ರೂಪ ಕೊಟ್ಟವ. ಆದ್ದರಿಂದ ಇಡೀ ಪ್ರಪಂಚದಲ್ಲಿರುವಂಥ ಜೀವಜಾತಕ್ಕೆ ಅಭಿವ್ಯಕ್ತವನ್ನು ಕೊಟ್ಟವನು ಯಾರೋ ಅವನು ಸರ್ವಭೂತಗಳಿಗೆ ಬೀಜ. ಈ ಸೃಷ್ಟಿ ಎಲ್ಲದಕ್ಕೂ ಕೂಡ ಭಗವಂತನೇ ಬೀಜ, ಭಗವಂತನಿಂದನೇ ಹಿಂಗಾಯಿತು. ಆದ್ದರಿಂದ ಇಡೀ ಪ್ರಪಂಚದಲ್ಲಿರುವ ಜೀವಜಾತಕ್ಕೆ ಅಭಿವ್ಯಕ್ತವನ್ನು ಕೊಟ್ಟವನು ಯಾರು? ಅವನೇ ಸರ್ವಭೂತಗಳಿಗೆ ಬೀಜ. ಈ ಜಗತ್ತಿಗೆ ತಂದೆಯು ತಾಯಿಯೂ ಆದಂಥ ಭಗವಂತನೇ ಬೀಜ. ಪ್ರಳಯಕಾಲದಲ್ಲಿ ಕೂಡ ಕಣ್ಣಿಗೆ ಕಾಣದ ಅಂದರೆ ಅವ್ಯಕ್ತ ಅಂತೇವೆ. ವ್ಯಕ್ತ ಅಂತಂದರೆ ಕಾಣಿಸೋದು, ಅವ್ಯಕ್ತ ಅಂದರೆ ಕಾಣದೇ ಇರೋದು. ಕಣ್ಣಿಗೆ ಕಾಣದಂಥ ಸೂಕ್ಷ್ಮ ರೂಪದಲ್ಲಿ ಇದ್ದಂಥ ಈ ಪ್ರಪಂಚಕ್ಕೆ ವ್ಯಕ್ತವಾದಂಥ ರೂಪವನ್ನು ಕೊಟ್ಟವನು ಸರ್ವಭೂತಾನಾಂ ಬೀಜ ಅಂತ ಹೇಳ್ತಾರೆ. ಮತ್ತು ಜಗತ್ತಿನ ಸಮಸ್ತ ಜೀವಜಾತಕ್ಕೆ ಅಂತಂದರೆ ಚತುರ್ಮುಖ ಬ್ರಹ್ಮದೇವರಿಂದ ಹಿಡಿದು ಪ್ರಾಣದೇವರು, ಗರುಡದೇವರು, ಶೇಷ, ರುದ್ರ, ಇಂದ್ರ, ಕಾಮ, ಸರ್ವ ದೇವತೆಗಳು, ಮತ್ತು ಮನುಷ್ಯರು, ವನಸ್ಪತಿಗಳು ಮುಂತಾದ ಎಲ್ಲವೂ, ಹೀಗೆ ಸಮಸ್ತ ಜೀವಜಾತಕ ಜೀವಕೋಟಿಗೆ ದೇಹ ಕೊಟ್ಟು, ಆಕಾರ ಕೊಟ್ಟು, ಅಭಿವ್ಯಕ್ತ ಕೊಟ್ಟು, ಇಡೀ ಜೀವಜಾತದ ಹಿಂದೆ ತಂದೆಯಾಗಿ ನಿಂತವನು ಯಾರು ಅಂತಂದರೆ ಆ ಭಗವಂತನೇ. ಈ ಪ್ರಪಂಚದಲ್ಲಿ ಯಾವ ಯಾವ ಜೀವಜಾತವಿದೆ, ಆ ಜೀವಜಾತಗಳಲ್ಲಿರುವಂಥ ವಿಶೇಷ ಗುಣಧರ್ಮ, ಎಕ್ಸ್ಕ್ಲೂಸಿವ್ ಕ್ವಾಲಿಟಿ, ಹಿಂದೆ ನಾವು ಕೇಳಿದ್ದೇವೆ. ಪ್ರತಿಯೊಂದು ವಸ್ತುವಿಗೂ ಕೂಡ ವಿಶೇಷವಾದಂಥ ಒಂದು ಸ್ವಭಾವ ಇರ್ತದೆ. ಹಿಂದೆ ಕಾರಣ ಈ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಇರೋದ ಕಾರಣದಿಂದರೆ ಪುರುಷನಾಗಿ ವ್ಯಕ್ತಿತ್ವ ವಿಕಸನಕ್ಕೆ ಮೂಲ ಕಾರಣನಾಗಿ ಆ ಭಗವಂತ ನಿಂತಿದ್ದಾನೆ. ಇನ್ನು ನಮಗಿರುವಂಥ ಬೀಜದ ಇನ್ನೊಂದು ಕಲ್ಪನೆ ಏನಂದರೆ ಅದು ಮರವಾಗಿ ಬೆಳೆದಾಗ ತನ್ನ ಆಕಾರವನ್ನು ಕಳೆದುಕೊಡುತ್ತದೆ ಎನ್ನುವುದು. ಈಗ ಒಂದು ಕಳ್ಳೆ ಬೀಜ, ಶೇಂಗಾ ಬೀಜವನ್ನು ನೀವು ಭೂಮಿಯಲ್ಲಿ ಹಾಕಿ ಅದರಿಂದ ವೃಕ್ಷ ಒಂದು ಗಿಡ ಬರ್ತದೆ, ಅದಕ್ಕೊಂದು ಒಂದು 20-30 ಕಾಯಿಗಳು ಬರ್ತದೆ. ಹಾಕಿದ ಬೀಜ ಏನಾಯಿತು? ಹಾಕಿದ ಬೀಜ ಕಾಣಲ್ಲ, ಅದು ರೂಪಾಂತರವಾಗಿಬಿಡ್ತದೆ. ಇದನ್ನೇ ಉದ್ಭುಜ ಅಂತಾರೆ. ಈ ಗಿಡ ಮರಗಳನ್ನು ಹಾಕಿದಾಗ ಭೂಮಿಯನ್ನು ಸೀಳಿಸಿಕೊಂಡು ಹುಟ್ಟುತ್ತವೆ. ನಮಗೆ 4 ಥರ ಇದೆ ಜೀವಗಳು, ಇದಿದೆ ಜನ್ಮರಹಸ್ಯ ಇವೆ: ಉದ್ಭುಜ, ಸ್ವೇದಜ, ಅಂಡಜ, ಮತ್ತು ಮನುಷ್ಯನಾಗಿ ಮಾವಿಯಿಂದ ಹುಟ್ಟುವುದು. ಅಂದರೆ ಭೂಮಿಯಿಂದ ಸೀಳಿಸ್ಕೊಂಡು ಕೊಸ ಕೆಲವಿನ ಪ್ರಾಣಿಗಳು ಹುಡ್ತವೆ, ತಾಯಿ ಗರ್ಭದ ಚೀಲದಿಂದ ಕೆಲವು ಜನ ಹುಡ್ತಾರೆ, ಮೊಟ್ಟೆ ಒಡೆದು ಅದರಿಂದ ಹುಡ್ತವೆ, ಸ್ವೇದ ಈ ಒಂದು ಬೆವರಿನಿಂದ ಹುಟ್ಟುವಂಥ ಪ್ರಾಣಿಗಳೇ ಕೆಲವಿರ್ತವೆ. ಹಾಗೆ ಈ ಗಿಡಗಳೆಲ್ಲ ಕೂಡ, ಮರಗಳೆಲ್ಲ ಕೂಡ ಉದ್ಭುಜಗಳು. ಒಂದು ಬೀಜ ಹಾಕಿದರೆ ಆ ಬೀಜನ್ನು ಸೀಳಿಸಿಕೊಂಡು, ಭೂಮಿಯನ್ನು ಸೀಳಿಸಿಕೊಂಡು ಹೊರಗೆ ಬರ್ತವೆ. ಅದು ಭಗವಂತನ ಸೃಷ್ಟಿ. ಸೊ ಹೀಗೆ ತನ್ನ ಆಕಾರವನ್ನು ಕಳೆದು, ನೀವು ಮತ್ತೆ ಆ ಬೀಜ ನೋಡ್ರೆ ಆ ಬೀಜ ಇರಲ್ಲ, ಆ ಬೀಜ ಡಿಸಪಿಯರ್ ಆಗ್ತದೆ, ಆ ಬೀಜದಿಂದಲೇ ರೂಪಾಂತರವಾಗ್ತದೆ. ಆದರೆ ಭಗವಂತ ಸನಾತನ. ಇಲ್ಲಿ ಕೃಷ್ಣ ಹೇಳ್ತಾನೆ, ನಾನು ನಾನಾಗಿಯೇ ಇದ್ದು ಪ್ರಪಂಚಕ್ಕೆ ಆಕಾರ ಕೊಡ್ತೇನೆ. ಇಲ್ಲಿ ಬೀಜ ರೂಪಾಂತರವಾಗಿ ಮರ ಆದಂಗೆ ಭಗವಂತ ಕೂಡ ರೂಪಾಂತರ ಆಗ್ತಾನಾ ಅಂತಂದರೆ ಇಲ್ಲ. ಭಗವಂತ ಸನಾತನ, ಆತ ಎಂದಿಗೂ ಕೂಡ ಬದಲಾಗೋದು. ಸನಾತನ ಅಂದರೆ ಬದಲಾಗೋದಿಲ್ಲ ಅಂತ ಅರ್ಥ. ಅಂದರೆ ಭಗವಂತ ಎಂದಿಗೂ ಕೂಡ ಬದಲಾಗುವುದಿಲ್ಲ, ಆದರೆ ಪ್ರಪಂಚ ಬದಲಾಗ್ತದೆ. ಅದಕ್ಕೆ ಭಾಳಷ್ಟು ನಮ್ಮಲ್ಲಿ ಈ ಸೋಷಿಯಲ್ ಮೀಡಿಯಲ್ಲಿ ಬರುವಂಥದ್ದು ಹಿಂದುಗಳು ಅಂತ ಹೇಳ್ತೇವೆ. ಹಿಂದುಗಳು ಅಂತಂಬುದು ಬದಲಾಗುವಂಥದ್ದು, ಅದು ಈ ಒಂದು 100-200 ವರ್ಷದ ಕಾಲದಿಂದ ಬಂದಿದ್ದಂಥದ್ದು. ಸಿಂಧೂ ನದಿ ಪರಿವಾಹಕ ಪ್ರದೇಶದಲ್ಲಿರೋರೆಲ್ಲ ಹಿಂದೂರು ಅಂತಂತಾರೆ. ಆದರೆ ಹಿಂದಿನಿಂದ ಇದ್ದಂಥ ನಮಗೆ ಹೆಸರೇನು? ಸನಾತನ ಧರ್ಮೀಯರು. ಸನಾತನ ಎಂದೂ ಬದಲಾಗದಂಥ ಧರ್ಮವನ್ನು ಆಚರಣೆ ಮಾಡಿಕೊಂಡ ಬಂದವರನ್ನು ಏನಂತೀವಿ? ಸನಾತನ ಧರ್ಮೀಯರು ಅಂತ ಕರಿತೇವೆ. ಹಿಂದೂಗಳು ಅಂಥದ್ದು ಇತ್ತೀಚೆಗೆ ಬಂದಂಥ ಪದ. ಹೀಗೆ ಭಗವಂತ ಪ್ರಪಂಚಕ್ಕೆ ಬೇರೆ ಬೇರೆ ಆಕಾರದ ಅಭಿವ್ಯಕ್ತ ಕೊಡ್ತಾನೆ, ಹೊಸ ಶಕ್ತಿ ಕೊಡ್ತಾನೆ, ಇದರಿಂದ ಅದು ಬದಲಾಗುತ್ತಾ ಹೊಸ ರೂಪ ಪಡೆಯುತ್ತಾ ಇರ್ತದೆ. ಇದಕ್ಕೆ ಕಾರಣ ಪುರುಷನಾದಂಥ ಭಗವಂತ ಮಾತ್ರ
ಎಲ್ಲ ರೂಪಗಳಲ್ಲೂ ಎಲ್ಲ ಕಾಲದಲ್ಲೂ ಏಕರೂಪನಾಗಿರ್ತಾನೆ, ಎಲ್ಲ ಕಾಲದಲ್ಲೂ ಏಕರೂಪನಾಗಿರ್ತಾನೆ, ಭಗವಂತ ಬದಲಾಗುವುದಿಲ್ಲ. ಹೀಗೆ ಭಗವಂತ ಸಮಸ್ತ ಭೂತಗಳಿಗೆ ಜಡ ಚೇತನ ಮುಕ್ತರು, ಈ ಸಮಸ್ತ ಭೂತಗಳಿಗೆ ಬೀಜ ಮತ್ತು ಆತ ಸನಾತನ ಅಂತ ಹೇಳ್ತಾರೆ. ಮತ್ತೆ ಕೃಷ್ಣ ಹೇಳ್ತಾನೆ, ಬುದ್ಧಿರ್ಬುದ್ಧಿಂ ಅತಾಮಸ್ಮಿ ಅಂತ ಹೇಳ್ತಾರೆ. ತೇಜಸ್ತೇಜಸ್ವಿ ನಾಮಹಂ ಅಂತಂದರೆ ಬುದ್ಧಿವಂತರ ಬುದ್ಧಿ ಮತ್ತು ಬುದ್ಧಿ ಮತ್ತು ಏನು ಈ ಬುದ್ಧಿವಂತರಲ್ಲಿರುವಂಥ ಬುದ್ಧಿ ಏನಿದೆ ಅದು ನನ್ನ ಕೊಡುಗೆ. ಹಾಗೆ ತೇಜಸ್ವಿಗಳಿಗೆ ತೇಜಸ್ವಿ ನಾನು, ಬೆಳಕುಗಳಲ್ಲೇ ದೊಡ್ಡ ಬೆಳಕು ನಾನು. ಜ್ಞಾನಪ್ರದ ಜೀವರಲ್ಲಿ ಜ್ಞಾನಶಕ್ತಿಯನ್ನು ಭಗವಂತ ಅಭಿವ್ಯಕ್ತಗೊಳಿಸ್ತಾನೆ. ಇದರಿಂದ ಅವರು ಜ್ಞಾನಯೋಗಿಗಳಾದಂಥ ಮತ್ತು ಸಂಸಾರದಲ್ಲಿ ಜ್ಞಾನ ಪರಂಪರೆಯನ್ನು ಬೆಳೆಸಿ ಮುಕ್ತಿಯನ್ನು ಪಡಿತಾರೆ. ಬುದ್ಧಿ ಫಂಕ್ಷನಾಲಿಟಿ ಏನಿದೆ ಅದೇ ಹೇಳ್ತಾರೆ. ನಮಗೆ ಜ್ಯೋತಿಷಾಸ್ತ್ರದಲ್ಲೂ ಬರುತ್ತೆ, ಬುಧ ಬುದ್ಧಿಗೆ ಕಾರಣ. ಬುಧನಿಗೆ ಅಭಿಮಾನ ದೇವತೆ ಯಾರು? ಮಹಾವಿಷ್ಣು. ಸ್ಥಿತಿಕಾರಕನಾದಂಥ ಮಹಾವಿಷ್ಣುವಿನ ಡಿಪಾರ್ಟ್ಮೆಂಟೇ ಬುದ್ಧಿ. ಅದೇ ರೀತಿ ಮನಸ್ಸಿಗೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಯಾರು? ರುದ್ರದೇವರದು. ಹೀಗೆ ಮನಸ್ಸು ಬುದ್ಧಿ ಎರಡೂ ಅತ್ಯಂತ ಪ್ರಧಾನವಾಗಿ ಕೊಟ್ಟಂಥ ಕೊಡುಗೆ ನಮ್ಮ ಮನುಷ್ಯ ಲೋಕಕ್ಕೆ. ಅದೇ ರೀತಿ ಕರ್ಮ ಪ್ರಧಾನವಾಗಿರುವಂಥ ಕರ್ಮಯೋಗಿಗಳಿಗೆ ತೇಜಸ್ಸಾಗಿ ನಿಂತು ಮುನ್ನಡೆಸಿದಂಥ ಭಗವಂತ ಅವರಿಗೆ ತೇಜಸ್ಸಾಗಿ ಮುಕ್ತಿ ಕರುಣಿಸುವಂಥವನು. ತೇಜಸ್ಸು ಅಂತಂದರೆ ಶಕ್ತಿ, ಬೆಳಕು ಅನ್ನುವುದು ಶಕ್ತಿ ಅನ್ನುವುದು. ಜ್ಞಾನಿಗಳಿಗೆ ಜ್ಞಾನವೇ ಪ್ರಧಾನವಾಗಿ ಇಟ್ಟುಕೊಂಡು ಮುಂದುವರಿಯುವವರಿಗೆ ಜ್ಞಾನವನ್ನು ಬುದ್ಧಿಶಕ್ತಿಯಿಂದ ಜ್ಞಾನವನ್ನು ಕೊಡ್ತಾನೆ. ಅದೇ ಕರ್ಮವೇ ಪ್ರಧಾನವಾಗಿ ನಡೆಯುವಂಥವರಿಗೆ ತೇಜಸ್ಸಾಗಿ ಶಕ್ತಿಯನ್ನು ಕೊಡ್ತಾನೆ. ಈ ಜ್ಞಾನ ಮಾರ್ಗ ಕರ್ಮ ಮಾರ್ಗ ಎರಡು ಸಪ್ರೇಟಾಗಿ ಏನು ಇರೋದಿಲ್ಲ ಅಂತ ನಾವು ಮೂರನೇ ಅಧ್ಯಾಯದಲ್ಲಿ ನೋಡಿದೆ. ಜ್ಞಾನ ಮಾರ್ಗದಲ್ಲಿ ಕರ್ಮ ಇದೆ, ಕರ್ಮ ಮಾರ್ಗದಲ್ಲಿ ಜ್ಞಾನ ಇದೆ, ಒಂದಕ್ಕೊಂದು ಪೂರಕ. ಆದರೆ ಪ್ರಧಾನ ಯಾವುದು ಅಂತಂಬೋದು ಇಲ್ಲಿ ಹೇಳ್ತಾರೆ. ಕೆಲವೊಂದು ಜನ ತಪಸ್ಸನ್ನು ಮಾಡಿಕೊಳ್ತಾ ಭಗವಂತನ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಕೆಲವೊಂದು ಜನ ಮನುಷ್ಯರ ಸೇವೆಯೇ ಮಾಧವ ಸೇವಾ ಅಂತ ಕೇಳಿ ಮನುಷ್ಯರಲ್ಲೇ ಭಗವಂತನ ನೋಡ್ತಾ ಅವರ ಸೇವೆಯನ್ನು ಮಾಡ್ತಾ ಹೋಗ್ತಾರೆ. ಇದು ಕರ್ಮ ಪ್ರಧಾನವಾದದ್ದು. ಇಬ್ಬರೂ ಕೂಡ ಮೋಕ್ಷಾರ್ಹರೇ ಆಗಿದ್ದಾರೆ. ಕೇವಲ ತಪಸ್ಸನ್ನು ಮಾಡಿ ಶಾಸ್ತ್ರಾಧ್ಯಯನವನ್ನು ಮಾಡಿದ್ರೇನೇ ಮೋಕ್ಷಕ್ಕೆ ಹೋಗ್ತಾರೆ ಅಂತಿಲ್ಲ. ಜ್ಞಾನ ಅದರ ಉದ್ದೇಶ ಏನು? ಜ್ಞಾನ. ಎಲ್ಲರೂ ಮೋಕ್ಷ ಯೋಗ್ಯರೇ ಅಂತ ಹೇಳ್ತಾರೆ. ಭಗವಂತ ಸೃಷ್ಟಿ ಮಾಡಿದಂಥ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಈ ನಾಲ್ಕು ವರ್ಣದವರು ಮೋಕ್ಷ ಯೋಗ್ಯರೇ, ಅದರಲ್ಲಿ ಏನೂ ಸಂಶಯ ಇಲ್ಲ. ಮೋಕ್ಷ ಯೋಗ್ಯತೆ ಇಲ್ಲದವರನ್ನು ಭಗವಂತ ಸೃಷ್ಟಿ ಮಾಡಿಲ್ಲ ಅಂತ ಇಲ್ಲಿ ನಾವು ನೆನಪಿಸಿಕೊಳ್ಬೋದು. ಮತ್ತೆ ಬುದ್ಧಿಹಿ ಮತ್ತು ತೇಜಃ ಎನ್ನುವುದು ಭಗವಂತನ ಹೆಸರು. ಜ್ಞಾನದ ಅಪಾರ ಮತ್ತು ಅನಂತ ಕಡಲೆಯಾಗಿರುವಂಥ ಭಗವಂತ ಬುದ್ಧಿಹಿ ಅಂತ ಹೇಳ್ತಾರೆ. ಮತ್ತು ದೇಹಬಲ ಆತ್ಮಬಲ ಎಲ್ಲವರ ಪೂರ್ಣ ಪ್ರಮಾಣದಲ್ಲಿರುವಂಥ ಸರ್ವ ಸಮರ್ಥ ಭಗವಂತ ತೇಜಃ ಅಂತ ಕರೀತಾರೆ. ಇದು ಈ ಶ್ಲೋಕದ ಅರ್ಥ. ಮನಸ್ಸಲ್ಲಿ ಬುದ್ಧಿಯಲ್ಲಿ ತೇಜಸ್ಸಾಗಿ ಭಗವಂತನೇ ಇದ್ದಾನೆ ಅಂತ, ಈ ಭಗವಂತನ ವಿಭೂತಿ ಅಡಗಿದೆ ಅಂತ ಈ ಶ್ಲೋಕ ನಮಗೆ ಹೇಳುತ್ತೆ. ಮತ್ತೆ ಮತ್ತೊಂದು ಶ್ಲೋಕ, ಬಲಂ ಬಲವತಾಂ ಚಾಹಂ ಕಾಮರಾಗ ವಿವರ್ಜಿತಂ ಧರ್ಮಾ ವಿರುದ್ಧೋ ಭೂತೇಶು ಕಾಮಾಸ್ಮಿ ಭರತರ್ಷಭ ಅಂತ ಹೇಳ್ತಾನೆ. ಅಂದರೆ ವಿಭೂತಿಯ ಸಮಸ್ತ ಮುಖಗಳನ್ನು ಕ್ರೋಢೀಕರಿಸಿ ಸಮಿಷ್ಟಿಯಾಗಿ ಹೇಳಿದಂಥ ಕೃಷ್ಣ ಇಲ್ಲಿ ಮೂಲಭೂತವಾಗಿ ಬದುಕಿನ ಎರಡು ಮುಖವನ್ನು ವಿವರಣೆ ಮಾಡ್ತಾನೆ. ಚೇತನದಲ್ಲಿರುವಂಥ ಬಲವನ್ನು ಕೃಷ್ಣ ಈ ಶ್ಲೋಕದಲ್ಲಿ ಉಲ್ಲೇಖನೆ ಮಾಡ್ತಾನೆ. ಚೇತನಾಶಕ್ತಿ ಯಾರ್ಯಾರಿಗಿರುತ್ತೋ, ಜಡ ಚೇತನ ಅಂತ ಎರಡಿವೆ. ಅದರಲ್ಲಿ ಜೀವ ಉಳ್ಳದ್ದು ಚೇತನ, ಅದರಲ್ಲಿರುವಂಥ ಶಕ್ತಿಯನ್ನು ಉಲ್ಲೇಖನ ಮಾಡ್ತಾನೆ. ಬಲದಲ್ಲಿ ಅನೇಕ ಥರ ಬಲಗಳಿದೆ. ಅದರಲ್ಲಿ ಮಾಂಡಕೋಪನಿಷತ್ತಲ್ಲಿ ಹೇಳ್ತದೆ, ನಾಯಮಾತ್ಮ ಪ್ರವಚನೇನ ಲಭ್ಯೋನ ಮೇಧಯ ನ ಬಹುನಾ ಶ್ರುತೇನ ಯಮೇ ವೈಶ ವೃಣುತೆ ತೇನ ಲಭ್ಯಸ್ತನ್ಯೈಷ ಆತ್ಮ ವಿವೃಣುತೆ ತನೋಂ ಸ್ವಾಂ ನಾಯಮಾತ್ಮ ಬಲಹೀನೇನ ಲಭ್ಯೋನ ಚ ಪ್ರಮದ ತಪಸೋ ವ್ಯಾಪ್ಯಲಿಂಗಾತ್ ಏತೈ ರೂಪಾಯೈರ್ ಯತತೆ ಯಸ್ತು ವಿದ್ವಾಂಸ್ ತಸ್ಯೈಷ
ಆತ್ಮ ವಿಶತೆ ಬ್ರಹ್ಮಧಾಮ ಅಂತ ಇದು ಮಂಡಕೋಪನಿಷತ್ತಲ್ಲಿ ಬರುವಂಥ ವಿಚಾರ. ಇಲ್ಲಿ ನ ಅಯಂ ಆತ್ಮ ಬಲಹೀನೇನ ಲಭ್ಯ ಅಂತಂದರೆ ಭಗವಂತನನ್ನು ಪಡೆಯುವುದು ದುರ್ಲಭರಿಗೆ ಸಾಧ್ಯವಿಲ್ಲ ಅಂತ ಅರ್ಥ. ಇಲ್ಲಿ ಬಂದಿರುವಂಥ ಬಲ ಯಾವುದು ಅಂತಂದರೆ ದೇಹ ಬಲ ಅಲ್ಲ, ಇದು ಭಗವಂತನ ಅನುಗ್ರಹದ ಬಲ. ಭಗವಂತ ಮನಸ್ಸಿನಲ್ಲಿದ್ದಾನೆ, ಬುದ್ಧಿಯಲ್ಲಿದ್ದಾನೆ ಅಂತ ಮನೋಬಲ ಬುದ್ಧಿಬಲ ಅಂತ ಕೂಡ ತಿಳಿದುಕೊಳ್ಬೋದು. ಅನುಗ್ರಹ, ಅನುಗ್ರಹ ಅಂತಂದರೆ ಏನು? ಗ್ರಹ ಅಂತಂದರೆ ಏನು? ಗ್ರಹಿಸುವುದು. ಅನುಗ್ರಹ ಅಂತಂದರೆ ಅನುಸರಿಸಿ ಗ್ರಹಿಸುವುದು. ಭಗವಂತನನ್ನು ಅನುಸರಿಸಿ ಗ್ರಹಿಸುವುದೇನು? ಜ್ಞಾನವನ್ನು. ಭಾಳ ಜನ ಭಗವಂತ ಅನುಗ್ರಹ ಮಾಡಲಿ, ಅನುಗ್ರಹ ಮಾಡಲಿ ಅಂತ ಕೇಳ್ತಾ ಇರ್ತಾರೆ. ಅನುಗ್ರಹ ಮಾಡುವಂಥ ನಮ್ಮ ಅನುಸಂಧಾನ ಏನಂತಂದರೆ, ನಮ್ಮ ಮನಸ್ಸು ಏನು ಬಯಸ್ತದೋ ಅದು ಭಗವಂತ ಕೊಡಲಿ ಅಂತ ಅರ್ಥ. ಅಲ್ಲಿ ಟೆಕ್ನಿಕಲ್ಲಾಗಿ ನಾವು ಭಗವಂತನನ್ನು ಕೇಳೋದೇನು? ಆ ಒಂದು ಅನುಗ್ರಹ ಅಂತಂಬ ಪದವನ್ನು ಬಳಸಿ ಭಗವಂತನನ್ನು ಕೇಳೋದು ಜ್ಞಾನವನ್ನೇ. ಭಗವಂತನೇ ನನಗೆ ಐಶ್ವರ್ಯ ಕೊಡು, ಐಶ್ವರ್ಯ ಅನುಗ್ರಹ ಮಾಡು ಅಂದರೆ ಅರ್ಥ ಏನು? ಐಶ್ವರ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಬೇಕಾದಂಥ ಜ್ಞಾನವನ್ನು ಆಗ ಅನುಗ್ರಹ ಮಾಡು ಅಂತ ಅರ್ಥ. ಭಗವಂತ ಏನು, ನಾವು ಪೂಜೆ ಮಾಡಿದ ತಕ್ಷಣ ಹೋಮಕುಂಡದಿಂದ ಹೊರಗೆ ಬಂದು ಅಗ್ನಿ ನಾಮಕ ಭಗವಂತನಾಗಿ ಒಂದು ತಟ್ಟೆಯಲ್ಲಿ ನಮಗೆ ಬೇಕಾದಂಥ ಪದಾರ್ಥಗಳನ್ನು ಇಟ್ಟುಕೊಡೋದೇನಿಲ್ಲ. ಅಂದರೆ ಏನು, ಯಾವುದನ್ನು ಕೊಡು ಅಂತಂದರೆ ಅದಕ್ಕೆ ಬೇಕಾದಂಥ ಜ್ಞಾನವನ್ನು ಕೊಡು. ಅದು ಹೇಗೆ ಬರುತ್ತೆ? ಭಗವಂತನನ್ನು ಅನುಸರಿಸ್ತಾ ಗ್ರಹಿಸಬೇಕು. ಕೇವಲ ಒಂದು ಈಗ ನಮಗೆ ಟ್ರೆಂಡ್ ಚೇಂಜ್ ಆಗಿದೆ. ನಮಗೆ ಬೇಕಾದಾಗ ಏನು ಮಾಡ್ತೇವೆ, ಒಂದು ಹೋಮವನ್ನು ಮಾಡಿಬಿಡ್ತೇವೆ, ಭಗವಂತನ ಕೊಡು ಅಂತ ರಿಕ್ವೆಸ್ಟ್ ಮಾಡಿಬಿಟ್ಬಿಡ್ತೇವೆ. ಆದರೆ ಹಿಂದಿನವರು ಲೈಫ್ ಸ್ಟೈಲ್ ಹೇಗಿತ್ತಂದರೆ, ಭಗವಂತನನ್ನು ಸದಾ ಅನುಸರಿಸುತ್ತಾ ಜ್ಞಾನವನ್ನು ಗ್ರಹಿಸಿ ಆಚರಣೆ ಮಾಡಿಕೊಳ್ತಾ ಬರ್ತಿದ್ರು. ಆ ಸಂದರ್ಭದಲ್ಲಿ ಅವ್ರಿಗೇನಾದರೂ ತೊಂದರೆ ಆದರೆ ಭಗವಂತನನ್ನು ಪ್ರಾರ್ಥನೆ ಮೂಲಕ ರಿಕ್ವೆಸ್ಟ್ ಕೊಡ್ತಿದ್ರು, ಮಾಡ್ತಿದ್ರು. ಆವಾಗ ಭಗವಂತ ಅನುಗ್ರಹ ಮಾಡ್ತಿದ್ದ. ತನ್ನನ್ನು ಅನುಸರಿಸಿ ಮಾಡಿ ಗ್ರಹಿದಂಥ ಜ್ಞಾನದಿಂದ ಅವನ ಸಮಸ್ಯೆಗಳು ಈಡೇರ್ತಿತ್ತು. ಇವತ್ತು ಹಂಗಾಗಲ್ಲ. ಇವತ್ತು ಟ್ರೆಂಡ್ ಚೇಂಜ್ ಆಗಿದೆ. ನಮಗೆ ಸಮಸ್ಯೆ ಇದೆಯಾ? ಮಗಳ ಮದುವೆ ಆಗ್ತಾ ಇಲ್ಲ, ಆಯಿತಾ, ಏನು ಹೋಮ ಮಾಡಿಸ್ಬೇಕು ಹೇಳ್ರಿ ಅಂತ ಹೇಳ್ತಾರೆ. ಈ ಥರ ಟ್ರೆಂಡ್ ಆಗಿಬಿಡ್ತೀವಿ. ಇಲ್ಲಿ ಭಗವಂತನ ಅನುಗ್ರಹ ಬಲ ಬಗ್ಗೆ ಹೇಳ್ತಾ ಇರ್ತದೆ, ದೇಹ ಬಲ ಅಲ್ಲ. ಸ್ವರೂಪ ಯೋಗ್ಯತೆ ಮತ್ತು ಜೊತೆಗೆ ಮನೋಬಲ. ಈ ಶ್ಲೋಕದಲ್ಲಿ ಹೇಳುವಂತೆ ಅಧ್ಯಯನದಿಂದ ಶಾಸ್ತ್ರ ಶ್ರವಣದಿಂದ ಮನೋಬಲ ವೃದ್ಧಿಯಾಗಬಹುದು, ಆದರೆ ಆತ್ಮಬಲವಿಲ್ಲದೆ ಭಗವಂತನನ್ನು ಕಾಣಲು ಸಾಧ್ಯ ಇಲ್ಲ. ಮಹಾಭಾರತ ತಾತ್ಪರ್ಯನಲ್ಲಿ ಕೂಡ ಈ ಥರ ಒಂದು ವಿಷಯವನ್ನು ಹೇಳ್ತಾರೆ ಮಧ್ವಾಚಾರ್ಯ. ಯಸ್ಯ ದೇವೇ ಪರಾಭಕ್ತಿರ್ ಯಥಾ ದೇವೇ ತಥಾ ಗುರೌ ತಸ್ಮೈತೇ ಕಥಿತ ಹ್ಯರ್ಥಾಃ ಪ್ರಕಾಶಂತೆ ಮಹಾತ್ಮನಃ ಅಂತ ಹೇಳ್ತಾರೆ. ಯಾರಲ್ಲಿ ಭಗವಂತನ ಭಕ್ತಿ ಮತ್ತು ಆತ್ಮಬಲ ಇದೆಯೋ, ದೇವತೆಗಳಲ್ಲೂ ಗುರುಗಳಲ್ಲೂ ತಾರತಮ್ಯಪೂರ್ವಕವಾದಂಥ ಭಕ್ತಿ ಇದೆಯೋ, ಅಂಥ ಮಹಾತ್ಮನಿಗೆ ಮಾತ್ರವೇ ವಿಷಯಗಳು ಸ್ಫುರಣವಾಗ್ತದೆ. ಜ್ಞಾನದ ಬಲವಿದ್ದರೆ ಸಾಲ, ಸರಿ ಹೋಗಲ್ಲ. ಕೇವಲ ಭಕ್ತಿಯ ಬಲ ಇರಬೇಕು. ಆ ಭಕ್ತಿ ಹೇಗೆ ಹುಟ್ಟುತ್ತೆ? ಜ್ಞಾನದಿಂದಲೇ ಹುಟ್ಟುತ್ತೆ. ಜ್ಞಾನಬಲ ಭಕ್ತಿ ಬಲ ಎರಡೂ ಬೇಕು. ಅದಿಲ್ಲದಿದ್ದರೆ ಏನಾಗುತ್ತೆ ಅಂತ, ಇದೆರಡರಲ್ಲಿ ಯಾವುದನ್ನು ಹೊಂದಿದ್ರೂ ಕೂಡ ಪ್ರಮಾದವೇ. ಎರಡೂ ಇರಬೇಕು. ಈಗ ಜ್ಞಾನ ಇದೆ, ಬೇಕಾದಷ್ಟು ಜ್ಞಾನ ಇದೆ, ಆದರೆ ಭಕ್ತಿ ಇಲ್ಲ. ಇದರರ್ಥ ಏನು? ಅಹಂಕಾರ ಅಂತ ಕರಿತೇವೆ. ಭಕ್ತಿ ಅಂದರೆ ಏನು? ಪ್ರೀತಿ. ಮಗ ಇದ್ದಾನೆ, ಮಗ ಬೇಕಾದಷ್ಟು ಜ್ಞಾನ ಇದೆ, ಆದರೆ ನಾನೇ ಅಹಂಕಾರದಿಂದ ವರ್ತನೆ ಮಾಡಿದ್ರೆ ಏನಾಗ್ತದೆ? ತಂದೆ ಮುಂದೆ ಕೂಡ ನಾನೇ ತುಂಬ ದೊಡ್ಡವನು, ನನಗೆಲ್ಲ ಗೊತ್ತು, ನಿಮಗೇನು ಗೊತ್ತಿಲ್ಲ ಅಂತಂದ್ರೆ ಏನಾಗ್ತದೆ? ಅದು ಅಹಂಕಾರ ಅಂತ ಕರಿತೇವೆ. ಕೆಲವಿನ ಕೇಸಸ್ಸಲ್ಲಿ ಜ್ಞಾನ ಇರೋದಿಲ್ಲ, ಬರೀ ಭಕ್ತಿ ಇರುತ್ತೆ, ಏನು ಇರಲ್ಲ. ಅದೇನಾಗುತ್ತೆ? ಅದು ಕೂಡ ಕಷ್ಟವೇ. ಅದು ಮೂಢಭಕ್ತಿ ಅಂತಾರೆ. ಜ್ಞಾನ ಇಲ್ಲದ ಭಕ್ತಿ ಮೂಢಭಕ್ತಿ. ಅಂತಂದರೆ ಪ್ರತಿಯೊಂದು ಕಲ್ಲಿನಲ್ಲೂ ಪೂಜೆ ಮಾಡ್ತಾರೆ, ಆದರೆ ಕಲ್ಲಿನಲ್ಲಿ ಯಾರಿಗೆ ಪೂಜೆ ಮಾಡ್ತಾ ಇದ್ದೀನಿ ಅಂತ ಎಚ್ಚರಿಕೆ ಇರಲ್ಲ. ಎಲ್ಲಿ ಕಲ್ಲು ಕಾಣಿಸಿದ್ರು ಅದಕ್ಕೆ ನಮಸ್ಕಾರ ಮಾಡ್ತಾ ಹೋಗ್ತಾ ಇರ್ತಾರೆ, ಒಳ್ಳೆಯದೇ. ಆದರೆ ಜ್ಞಾನ ಇಲ್ಲದಿದ್ದರೆ ಏನಾಗುತ್ತೆ? ಯಾರು ಬೇಕಾದರೂ ಎಕ್ಸ್ಪ್ಲಾಯ್ಟ್ ಮಾಡ್ಬೋದು. ನಾನೇ ದೇವರಂತೂ ಕೂತ್ಕೊಂಡಿದ್ದಾನೆ ಅಂದ್ಕೊಳ್ಳಿ, ಅವನ ಪಾದ ಸೇವೆ ಮಾಡ್ಕೊತ, ಪಾದ ಪೂಜೆ ಮಾಡ್ಕೊತ, ಅವನೇ ಸರ್ವಸ್ವ ಅಂದ್ಕೊಂಡು ಹೋಗ್ತಾ ಇರ್ತಾರೆ. ಎಂದೋ ಒಂದು ಅವನು ಬಣ್ಣ ಬಯಲಾಯ್ತು ಅಂದ್ಕೊಳ್ಳಿ, ಅವತ್ತು ನಾವು ತಲೆ ಕೆಡಿಸ್ಕೊಡ್ತೇವೆ. ಅಯ್ಯೋ, ನಾನು ಇಷ್ಟು ದೇವರಂತ ಪೂಜೆ ಮಾಡಿದ್ನೆ, ಅವನು ಹಿಂಗೆ ಮಾಡಿದ್ನ. ಈಗ ನಮ್ಮ ದೇಶದಲ್ಲಿ ಎಷ್ಟೋ ಜನ ಭಾವಗಳ ಬಣ್ಣ ಬಯಲಾಗ್ತಾ ಇರುತ್ತೆ. ಅಂದರೆ ಅವ್ರಿಗೆಲ್ಲ ಶಿಷ್ಯರಿಲ್ವ? ಇದ್ದಾರೆ. ಯಾಕಂದರೆ ಶಿಷ್ಯರಿಂದನೇ ಅವನಷ್ಟು ಭಾವ ಆಗಿರುತ್ತೆ. ಅವರೆಲ್ಲ ಪಾಪ ಏನಂದ್ಕೊಳ್ಬೇಕು?
ಅಯ್ಯೋ ಏನೂ ಗೊತ್ತಿಲ್ಲದೆ ಇವನು ಇಂಥವನು ಅಂತ ತಿಳಿಯದೆ ಇಷ್ಟು ದಿನ ಪೂಜೆ ಮಾಡಿದ್ದೀವಲ್ಲ. ಎಲ್ಲವೂ ಇಷ್ಟೇ, ಏನೂ ಗೊತ್ತಿಲ್ಲದೆ ಮಾಡುವಂಥ ಪೂಜೆ ಮೂಢಭಕ್ತಿ ಆಗುತ್ತೆ. ನಮ್ಮಲ್ಲಿ ಇದರ ಪರಂಪರೆ ಬಹಳ, ನಮ್ಮಲ್ಲಿ ನೋಡಿ ಅದು ಎಷ್ಟುವರೆಗೂ ಹೋಗಿದೆ ಅಂದರೆ, ಈಗ ನಾವು ಯಾವುದೇ ಒಂದು ಷೋಡಶ ಸಂಸ್ಕಾರದಲ್ಲಿ ಯಾವುದೇ ಮಾಡು, ಒಂದು ನಾಮಕರಣ, ಶ್ರೀಮಂತ ಇಂಥದ್ದು ಬಿಟ್ಟು ಉಪನಯನ ಮಾಡು, ಆಮೇಲೆ ಮದುವೆ ಮಾಡು, ಗೃಹಪ್ರವೇಶ ಮಾಡು, ಯಾವುದನ್ನು ಮಾಡಲಿ ಸತ್ಯನಾರಾಯಣ ವ್ರತ ಅಂತ ಮೊದಲು ಟ್ಯಾಗ್ ಆ್ಯಡ್ ಮಾಡ್ತಾರೆ. ಇದು ಯಾರು ಮಾಡಿರೋ ನಮಗಂತೂ ಗೊತ್ತಿಲ್ಲ, ಪುರೋಹಿತರು ಮಾಡಿರಬೇಕು ಅಥವಾ ಹಿಂದೆ ಕಥೆಗಳಂತೂ ಇದ್ದಾವೆ. ಪುರಾಣಗಳಲ್ಲಿ ಏಕಾದಶಿ ವ್ರತ ಮಾಡಬೇಕು ಅಂತ ಕೂಡ ಇದೆ. ನಾವು ಮಾಡ್ತೀವ ಮಾಡ್ತಾ ಇಲ್ವಲ್ಲ, ಎಷ್ಟೋ ಇದೆ ಮಾಡಬೇಕಾದಂಥ, ಹಿಂದೆ ಮಾಡಬೇಕಾದಂಥದ್ದು ಎಷ್ಟು ಎಷ್ಟೋ ಇವಾಗ ಮಾಡ್ತಾ ಇಲ್ಲ, ಆದರೆ ಹಿಂದೆ ಯಾರೂ ಮಾಡದಂಥದ್ದು ಇವತ್ತು ಮಾಡ್ತಾ ಇದ್ದೇವೆ ನಾವು. ಹಿಂದೆ ಸತ್ಯನಾರಾಯಣ ವ್ರತ ಇಂಥದ್ದೆಲ್ಲ ಕೂಡ ಹಿಂದೆ ಯಾರೂ ಮಾಡ್ತಿದ್ದಿಲ್ಲ, ಅಂದರೆ ಇವತ್ತಿನ ಥರ ಮಾಡ್ತಿದ್ದಿಲ್ಲ. ಅದು ಇವತ್ತು ತುಂಬ ರೋಚಕವಾಗಿರ್ತದೆ. ಎಲ್ಲನ ಏನೋ ಒಂದು ಮನೆ ಕರಿಬೇಕಂದ್ರೆ ಸುಮ್ಮನೆ ಯಾಕೆ ಕರಿತೇವೆ, ಒಂದು ಸತ್ಯನಾರಾಯಣ ವ್ರತ ಇಟ್ಕೊಳ್ಳೋಣ, ಎಲ್ಲರನ್ನ ಕರೆಯೋಣ. ಅದು ಹೇಗಾಗಿದೆ ಅಂದರೆ, ಸತ್ಯನಾರಾಯಣ ವ್ರತ ಅಂದರೆ ಏನಾಯಿತು, ಎಲ್ಲರಿಗೂ ಭಯ ಬೇರೆ. ಅಯ್ಯೋ ಸತ್ಯನಾರಾಯಣ ವ್ರತ ಯಾಕೆಂದರೆ ಕಥೆಗಳಲ್ಲಿ ಬರುತ್ತಲ್ವ, ಪ್ರಸಾದ ತಿನ್ನದಿದ್ದರೆ ಯಾರು ಯಾರು ಹೇಗೆ ಹೇಗೆ ಆಗಿದ್ದಾರೆ ಅಂತ ಭಯ. ಅಯ್ಯೋ ಕರೆದ್ರೆ ಹೋಗಲಾಂಗಿರೋದು ಹೇಗೆ, ಹೋಗೋಣ ಪ್ರಸಾದ ತೊಗೊಂಡು ಬರೋಣ. ಮತ್ತೆ ಏನಾಯಿತು, ಯಾರನ್ನ ಬಂದು ಹೋಗಿದ್ದೀವಿ ಕತೆ ಹೋಗಿದ್ದೀವಿ ಅಂದರೆ ಪ್ರಸಾದ ತೊಗೊಂಡ್ಬಂದರೆ ನನಗೂ ಸ್ವಲ್ಪ ಕೊಡಿ, ಆ ಪ್ರಸಾದಕ್ಕೆ ಅಷ್ಟು ಬೆಲೆ ಆಗಿಬಿಟ್ಟಿದೆ. ಆದರೆ ಹಿಂದೆ ಏನಿತ್ತು ಅಂತಂದರೆ, ಸತ್ಯನಾರಾಯಣ ವ್ರತ ಅಂತಂಬುದು ಹಿಂದೆ ಇಲ್ಲ, ಅದನ್ನು ನಾರಾಯಣ ತೆಗೆದುಬಿಡಿ, ಸತ್ಯವ್ರತ. ಸತ್ಯನಾರಾಯಣ ವ್ರತ ಅಂದರೆ ಸತ್ಯವ್ರತ, ಹಿಂದೆ ಇದ್ದಿದ್ದು ಸತ್ಯವ್ರತ. ಅಂದರೆ ಸತ್ಯವನ್ನು ಪರಿಪಾಲನೆ ಮಾಡಿಕೊಂಡು ಬರುವಂಥ ವ್ರತವೇ ಸತ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ದರೆ ಆ ಸತ್ಯಕ್ಕೆ ಕಾರಣನಾದಂಥ ಅಭಿಮಾನಿಯಾದಂಥ ನಾರಾಯಣ ದೇವರ ಅನುಗ್ರಹ ಸಿಗುತ್ತೆ, ನಾರಾಯಣನ ಅನುಗ್ರಹ ಸಿಗುತ್ತೆ. ಅದಕ್ಕೆ ಅದನ್ನೇನಾಯಿತು, ಸತ್ಯನಾರಾಯಣ ಸತ್ಯದೇವ ಅಂತ ಬಂದಿದೆ. ಮಾಡಬೇಕಾದ್ದು ಸತ್ಯವ್ರತ ಅಂತ ಅರ್ಥ. ಕೇವಲ ಸತ್ಯವ್ರತ ಅಂತಂದರೆ ನಾಲ್ಕು ಜನನ ಕರೆದು ಬಾಳೆಹಣ್ಣು ರವೆ ಹಾಕಿ ಪ್ರಸಾದ ಮಾಡಿ ಒಂದು ಐದು ಕತೆಗಳನ್ನು ಆ ಸಮಯಕ್ಕೆ ಅನುಸಂಧಾನ ಓದಿ, ಅನುಸಂಧಾನಕ್ಕೆ ಬಂತು ಅನುಭವಕ್ಕೆ ಬಂತು ಗೊತ್ತಿಲ್ಲ, ಓದಿಬಿಟ್ಟು ಕೈಯಲ್ಲಿ ಮಂತ್ರಾಕ್ಷತೆ ಹಣ್ಣು ಹೂವನ್ನು ಹಿಡ್ಕೊಂಡು ಆ ಕತೆಗಳನ್ನೆಲ್ಲ ಒಳಗೆ ಕಳಿಸಿ ಬಲವಂತವಾಗಿ ಆಮೇಲೆ ಒಂದು ಸತ್ಯನಾರಾಯಣ ಫೋಟೋನೋ ಕಲಶನೋ ಅದರ ಮೇಲೆ ಹೂವುಗಳನ್ನು ಹಾಕಿ ಇನ್ನು ಮುಗೀತಪ್ಪ ಅಂತಂಬುದು ರಿಲ್ಯಾಕ್ಸ್ ಆಗಿ ಅಲ್ಲಿ ಬರ್ತಾ ಇರ್ತೀವಿ. ಒಂದೊಂದು ಕತೆಗಳಿಗೆ ಇನ್ನೂ ಎಷ್ಟು ಹೊತ್ತಾಗ್ತದಪ್ಪ, ಇನ್ನೂ ಎಷ್ಟು ಕಾಯಿ ಹೊಡಿಬೇಕಪ್ಪ ಕೇಳ್ತಾ ಇರ್ತೀವಿ, ಇನ್ನೂ ಎಷ್ಟು ಕತೆ ಇದಪ್ಪ ಅಂತ ಕೇಳ್ತಿರ್ತಾರೆ ಭಾಳ ಜನ. ಹೊರಗೆ ಕೆಲಸ ಜನ ಕೂತಿರ್ತಾರೆ, ಏನೋ ಸತ್ಯನಾರಾಯಣ ಇರ್ತಾರೆ, ಇನ್ನೂ ಎಷ್ಟು ಕತೆ ಆಗಬೇಕು, ಎಸ್ಟಿಮೇಷನ್ ಆಗ್ತಾ ಇರ್ತಾರೆ. ಇದೆಲ್ಲ ಮಾಡಿ ಅಲ್ಲಿ ಮಂಗಳ ಮಹಾಮಂಗಳ ಆರತಿ ಮಾಡಿಬಿಟ್ರೆ ಸತ್ಯವ್ರತ ಅಲ್ಲಿ ಮುಗ್ದಂಗೆ. ಸತ್ಯವ್ರತಕ್ಕೆ ಅಲ್ಲಿ ಮಾಡೋದಕ್ಕೆ ತುಂಬ ಬದಲಾವಣೆ ಇದೆ. ಹಿಂದೆ ಮಾಡ್ತಾ ಇದ್ದಿದ್ದೇನಂತಂದರೆ, ಸತ್ಯವ್ರತ ಅಂತಂದರೆ ಸತ್ಯ ಎಂಬುದಕ್ಕೆ ಬಹಳಷ್ಟು ಅರ್ಥಗಳಿದೆ. ಸತ್ಯ ಅಂತಂದರೆ ನಾವು ಹಿಂದೆ ಬಹಳ ಸಾರಿ ನೋಡಿದ್ದೇವೆ, ಇದ್ದಿದ್ದು ಇದ್ದಂಗೆ ಹೇಳೋದಲ್ಲ ಸತ್ಯ, ಇನ್ನೊಬ್ಬರನ್ನು ನೋಯಿಸಿದೆ, ಇನ್ನೊಬ್ಬರಿಗೆ ಸಹಾಯವನ್ನು ಉಂಟು ಮಾಡೋ ಕ್ರಿಯೆಯಲ್ಲಿ ಮಾತಾಡುವಂಥ ಯಾವುದಾದರೂ ಸತ್ಯವೇ ಮಾತಿನ ವಿಚಾರದಲ್ಲಿ. ಅದೇ ಕರ್ತವ್ಯದ ವಿಚಾರದಲ್ಲಿ ಮನುಷ್ಯನ ಕರ್ತವ್ಯ ಏನಿದೆ ಅದನ್ನು ಮಾಡಿಕೊ, ಇನ್ನೊಬ್ಬ ನಾನಾ ಜನಸ ಶುಶ್ರೂಷಾಂ ಕರ್ಮ, ಮನುಷ್ಯನಾಗಿ ನಮಗಿರಬೇಕಾದಂಥ ದೊಡ್ಡ ಕ್ವಾಲಿಟಿ ಏನಂತಂದರೆ ಕಷ್ಟದಲ್ಲಿದ್ದವರನ್ನು ನೋಡಿ ಕರುಗೋದು. ಅದಕ್ಕೆ ಹಿಂದಿನ ಶ್ಲೋಕದಲ್ಲಿ ಬಂದಿದ್ದೀರ, ಧ್ಯಾನ ಯೋಗದಲ್ಲಿ ಮೈತ್ರಿ ಕರುಣ ಮುದಿತ ಉಪೇಕ್ಷ. ಮೈತ್ರಿ ಅಂದರೆ ಸಜ್ಜನರ ಸಹಾಯ ಸೇವೆ, ಸಜ್ಜನರ ಸಂಘ ಮಾಡು, ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡು, ತುಂಬ ಹಣವಂತರು ಯಾರಿದ್ದಾರೆ ಅವರನ್ನು ನೋಡಿ ಖುಷಿ ಪಡು, ಹೊಟ್ಟೆ ಕಿಚ್ಚು ಪಡಬೇಡ, ತುಂಬ ದುಷ್ಟರನಿಗೆ ದೂರ ಇರು, ಇದು ಮನುಷ್ಯನ ಕರ್ತವ್ಯ. ಮತ್ತು ಮಾನಸಿಕವಾಗಿ ಎಲ್ಲರೂ ಒಂದೇ ಭಗವಂತ, ಎಲ್ಲರೂ ಭಗವಂತ ಸೃಷ್ಟಿ ಮಾಡಿದಂಥ ಕಲಾನಾಯಕರು, ಅವರವ್ರ ಪಾಟ್ ಅವ್ರವ್ರು ಮಾಡ್ತಿದ್ದಾರೆ, ನಾನು ನನ್ನ ಪಾಟ್ ಮಾಡ್ತಾ ಇದ್ದೀನಿ, ಮುಗಿದೋಯ್ತು. ಈ ಅನುಸಂಧಾನವೇ ಸತ್ಯ. ಭಗವಂತ ಏನು ಮಾಡಬೇಕು ಅಂತ ಅದರಲ್ಲಿ ಸತ್ಯ ನೋಡಬೇಕು. ನಮ್ಮ ವಾಚಕ ನಮ್ಮ ಬಾಯಿಂದ ಬರುವಂಥ ಮಾತೆಲ್ಲ ಕೂಡ ಸತ್ಯವಾಗಿರಬೇಕು, ಇದನ್ನು ಸತ್ಯ ಅಂತ ಹೇಳ್ತಾರೆ. ನಿಮಗೆ ಇದು ಬರುತ್ತೆ, ರಾಮಾಯಣ ಕಾಲದಲ್ಲೂ ಬರುತ್ತೆ. ರಾಮಾಯಣ ಕಾಲದಲ್ಲಿ ಇಕ್ಷ್ವಾಕು ವಂಶ, ರಘುಮಹಾರಾಜ, ರಘುವಂಶ ಅಂತ ಕರಿತೇವೆ, ರಘುವಂಶ ಅಂತಂಬ ಹೆಸರಾಗೆ ಬಂತು. ರಘುಮಹಾರಾಜರು ಸತ್ಯ ಪರಿಪಾಲನೆ ಮಾಡ್ತಿದ್ರು, ಅವರು ಅತಿಯಾಗಿ ಮಾತಾಡ್ತಿದ್ದಿಲ್ಲ,
ಏನಾದರೂ ಒಂದು ಮಾತು ಕೊಟ್ಟರೆ ಆ ಮಾತು ಈಡೇರಿಸಿಕೊಳ್ಳಬೇಕು ಅಂತ ಗಟ್ಟಿಯಾಗಿ ಛಲ ಇದ್ದವರು ರಘು ಮಹಾರಾಜು. ಅದಕ್ಕೆ ರಾಮದೇವರನ್ನು ಹುಟ್ಟಿದಂಥ ವಂಶಕ್ಕೆ ರಘುವಂಶ ಅಂತ ಹೆಸರು. ಅಷ್ಟು ಒಳ್ಳೆ ನೀತಿಯಾಗಿ ಸತ್ಯವಂತನಾಗಿ ಬದುಕಿದಂಥವನು ರಘು ಮಹಾರಾಜು. ಅಂದರೆ ಬಾಯಿಂದ ಬರುವಂಥ ಮಾತಾಗಲಿ, ಮನಸ್ಸಿಂದ ಮಾಡುವಂಥ ಕ್ರಿಯೆ ಆಗಲಿ, ಮನುಷ್ಯನಾಗ ಮಾಡಬೇಕಾದಂಥ ಕರ್ತವ್ಯ ವಿಚಾರದಲ್ಲಿ ಸತ್ಯ ಇರೋ ಹಾಗೆ ನೋಡ್ಕೊಳ್ತಿದ್ದರು. ಅದನ್ನು ಸತ್ಯವ್ರತ ಅಂತ ಹೇಳಿದ್ರು. ಕಾಲಕ್ರಮೇಣ ಅದು ಬರೋ ಕಾಲಕ್ಕೆ ಏನಾಯ್ತಂದರೆ, ನಾವು ಯಾವುದೇ ಒಂದು ವ್ರತ ಅನುಷ್ಠಾನ ಮಾಡೋಕ್ಕೆ ಉದ್ಯಾಪನೆ ಅಂತ ಮಾಡ್ತೀವಲ್ಲ, ಸತ್ಯವ್ರತ ಮಾಡ್ತಾ ಮಾಡ್ತಾ ಒಂದಿನ ಏನು ಮಾಡ್ತಾರೆ, ನಾಲ್ಕು ಜನಕ್ಕೆ ಏನಾದರೂ ಊಟ ಇಡಬೇಕು ಅಂತ ಹೇಳಿ ಒಂದು ಪೂಜೆಯನ್ನು ಮಾಡಿ ಅದರಲ್ಲಿ ಎಲ್ಲರಿಗೂ ಊಟವನ್ನು ಬಡಿಸ್ತಿದ್ರು. ಹಿಂದಿನ ಕಾಲ ಊಟ ಬಡಿಸಬೇಕು ಅಂದರೆ ಏನು, ಯಾಕಂದರೆ ಯಾರಾದರೂ ಊಟಕ್ಕೆ ಸುಮ್ಮನೆ ಬರ್ತಿದ್ದಿಲ್ಲ, ಏನೋ ಒಂದು ಕಾರಣ ಇರಬೇಕು. ಸೊ ಏನೋ ಒಂದು ಕಾರಣ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ಇನ್ನು ಸತ್ಯವ್ರತ ಮಾಡ್ತಾ ಇದ್ದೇನೆ, ನಾಲ್ಕು ಜನಕ್ಕೆ ಊಟ ಹಾಕ್ತೇನೆ ಬರ್ರಿ ಅಂತ ಹೇಳ್ತಿದ್ರು. ಭಗವಂತನ ಸೇವೆ ಮಾಡ್ತಾ, ಸತ್ಯವ್ರತಕ್ಕೆ ಸತ್ಯಕ್ಕೆ ಕಾರಣ ಆದಂಥ ನಾರಾಯಣನ ಸೇವೆ ಮಾಡ್ತಾ ಇದ್ದೇನೆ ಅಂತ ಕರಿತಿದ್ರು, ಊಟ ಹಾಕ್ತಿದ್ರು. ಆವಾಗ ಪ್ರಸಾದ ಗಿಸೋದೆಲ್ಲ ಮಧ್ಯದಲ್ಲಿ ಇಂಟ್ರೊಡ್ಯೂಸ್ ಆಗಿದೆ. ಸೊ ಸತ್ಯನಾರಾಯಣ ವ್ರತ ಮಾಡಬೇಕಾದ ಉದ್ದೇಶ ಏನಂತಂದರೆ, ಸತ್ಯವ್ರತ ಮಾಡ್ತೇನೆ. ಇವತ್ತು ಮದುವೆ ಮುಂಜಿ ಮತ್ತು ಗೃಹಪ್ರವೇಶ ಅಥವಾ ಏನೋ ಮನೆಗೆ ಏನೋ ಒಂದು ಶಾಂತಿ, ನಮಗೆ ಎಲ್ಲದ್ರ ಜೊತೆ ಒಂದು ಸತ್ಯನಾರಾಯಣ ವ್ರತ ಈಗ ಟ್ಯಾಗ್ ಎಂಬುದು ಆ್ಯಡ್ ಆಗಿಬಿಟ್ಟಿದೆ. ಅದು ಪ್ಯಾಕೇಜಲ್ಲಿ ಇವರು ಪೌರೋಹಿತ್ರ ಇನ್ಕ್ಲೂಡ್ ಮಾಡಿಬಿಡ್ತಾರೆ ಸತ್ಯವ್ರತ ಅಂತಂಬುದು, ಸತ್ಯನಾರಾಯಣ ವ್ರತ. ಆ್ಯಕ್ಚುಲಿ ಅದರ ಹೆಸರು ಸತ್ಯವ್ರತ. ಸತ್ಯನಾರಾಯಣ ವ್ರತ ಅಂತಂದರೆ ನಮಗೆ ಮನಸ್ಸಿಗೆ ಆಲೋಚನೆ ಬರೋದೇ ಬೇರೆ. ಸತ್ಯವ್ರತ ಅಂತಂದಾಗ ಸತ್ಯಕ್ಕೆ ಕಾರಣ ಆದಂಥ ನಾರಾಯಣನ ಅನುಗ್ರಹ ನಮಗೆ ಸಿಗುತ್ತೆ. ಇಲ್ಲಿ ಜ್ಞಾನ ಇಲ್ಲದ್ರೆ ಏನಾಗುತ್ತೆ, ಮೂಢಭಕ್ತಿ ಆಗುತ್ತೆ. ಹಾಗಾಗಿ ಅಹಂ ಜ್ಞಾನ ಇಲ್ಲದಂಥ ಭಕ್ತಿ, ಭಕ್ತಿ ಇಲ್ಲದಂಥ ಜ್ಞಾನ, ಎರಡೂ ಕೂಡ ಪ್ರಮಾದ ಹೇತುಗಳಾಗ್ತದೆ. ಜ್ಞಾನ ಭಕ್ತಿ ಎರಡು ಜೊತೆಯಾಗಿರಬೇಕು. ಮನೆಯಲ್ಲಿ ದೀಪ ಹಚ್ಚಬೇಕು, ಎಷ್ಟು ಬತ್ತಿ ಹಚ್ಚಬೇಕು, ಯಾವ ಮೂಲೆಗೆ ಇಡಬೇಕು, ಒಂದು ದೀಪ ಇಡಬೇಕಾ ಎರಡು ದೀಪ ಇಡಬೇಕಾ, ಇದು ಜ್ಞಾನ ಗೊತ್ತಿಲ್ಲದ್ರೆ ಏನಾಗುತ್ತೆ, ಮೂಢಭಕ್ತಿ ಆಗ್ತದೆ. ದೀಪ ಅಂಬೋದು ಯಾಕೆ ಹಚ್ಚಬೇಕು ಅದು ತಿಳ್ಕೊಳ್ಬೇಕಾಗ್ತದೆ. ಅವಾಗ ಏನಾಗುತ್ತೆ, ಈ ಥರ ಎಲ್ಲ ಕನ್ಫ್ಯೂಷನ್ಸ್ ನಮಗೆ ಬರೋದಿಲ್ಲ. ನಾವು ಮಾಡುವಂಥ ಪೂಜೆಗಳಲ್ಲಿ ಹೇಗೆ ಮಾಡ್ತಾ ಇದ್ದೀವಿ, ಏನಾದರೂ ಲೋಪ ಇದೆಯಾ, ಹೇಗೆ ಮಾಡಬೇಕು ಗೊತ್ತಿಲ್ಲ ಅಂತ ತಿಳ್ಕೊಳ್ಳದೇ ಮಾಡೋದಕ್ಕಿಂತಲೂ ತಿಳ್ಕೊಂಡು ಮಾಡುವುದು ಉತ್ತಮ. ತಿಳ್ಕೊಂಡು ಮಾಡಿದ್ರೇ ಭಕ್ತಿ ಬರುತ್ತೆ, ತಿಳ್ಕೊಳ್ಳದೇ ಮಾಡಿದ್ರೆ ಏನಾಗ್ತದೆ, ಸುಮ್ಮನೆ ಒಂದು ಕಾರ್ಯ ಒಂದು ಆಗ್ತದೆ ಅಷ್ಟೇ, ಯಾಂತ್ರಿಕವಾಗಿ ಮಾಡುವಂಥ ಕಾರ್ಯ ಅಷ್ಟೇ. ಹೀಗೆ ಭಕ್ತಿ ಇಲ್ಲ, ಭಕ್ತಿಯೂ ಬೇಕು, ಜ್ಞಾನದ ಬಲವೂ ಬೇಕು. ಭಗವಂತನ ಅನುಗ್ರಹಕ್ಕೆ ನಮ್ಮಲ್ಲಿ ಭಕ್ತಿಯನ್ನು ಜಾಗೃತಗೊಳಿಸುವಂಥ ಗುರು ಯಾರಿದ್ದಾನೆ, ಅವನ ಅನುಗ್ರಹದ ಬಲವೂ ತುಂಬ ಮುಖ್ಯ. ಇದೆಲ್ಲ ಯಾರು ಹೇಳ್ತಾರೆ, ನಮಗೆ ಪುಸ್ತಕಗಳಲ್ಲಿ ಹೇಳಬೇಕು, ಗುರುಗಳು ತಿಳಿಸಿ ಹೇಳಬೇಕು, ಅಲ್ಲಪ್ಪ ಹೀಗೆ ಇದೆ ಇದು, ಹಿಂದೆ ಹೀಗೆ ಮಾಡ್ತಿದ್ರೆ ಇದು ಹೀಗಿದೆ, ಯಾರು ಹೇಳ್ತಾರೆ, ಗುರುಗಳ ಮುಖಾಂತರವಾಗಿಯೇ ಬರುತ್ತೆ. ಅದಕ್ಕಾಗಿ ಗುರುಗಳ ಬಲವೂ ಬೇಕು. ಹೀಗೆ ಆತ್ಮಯೋಗ್ಯತೆಯ ಬಲ, ಸಾಧನೆಯ ಬಲ, ಭಕ್ತಿ ಬಲ, ಶಾಸ್ತ್ರಜ್ಞಾನದ ಬಲ, ಗುರುಗಳ ಅನುಗ್ರಹದ ಬಲ, ಇವನ್ನೆಲ್ಲವನ್ನೂ ಕೂಡ ನಮಗೆ ಕೊಡುವವನು ಯಾರು ಅಂದರೆ ಆ ಭಗವಂತನೇ. ಆತ ಅನೇಕ ರೂಪದಲ್ಲಿ ಫಲನಾಮಕನಾಗಿ ನಿಂತು ಜೀವಯೋಗ್ಯತೆಗೆ ಅನುಗುಣವಾಗಿ ವಿಶೇಷ ಬಲವನ್ನು ಅನುಗ್ರಹಿಸ್ತಾನೆ. ಸಾಮಾನ್ಯವಾಗಿ ಬಲದ ಹಿಂದೆ ಒಂದು ದೋಷ ಇರ್ತದೆ. ಬಲ ಬಂದಾಗ ಏನಾಗ್ತದೆ, ನಮಗೆ ಕೆಟ್ಟ ಕಾಮನೆಗಳು ಬರ್ತದೆ. ಈ ವಿದುರ ರೀತಿಯಲ್ಲಿ ವಿದುರ ಧರ್ಮರಾಜಿಗೆ ಹೇಳ್ತಾನೆ, ಏಳು ಸೂತ್ರಗಳನ್ನು ಹೇಳ್ತಾನೆ. ಅದರಲ್ಲಿ ಏಳನೇ ಸೂತ್ರ ಏನಂತಂದರೆ, ಹಣ ಬಂದಾಗ ಮನುಷ್ಯನ ಸ್ವರವೇ ಬದಲಾಗ್ತದೆ. ಹಣ ಇಲ್ಲದ್ದಾಗಿರುವಂಥ ಸ್ವರ ಬೇರೆ. ಹಣ ಇಲ್ಲ ಅಂದ್ಕೊ, ಅಪ್ಪ ಸರ್ ಸ್ವಲ್ಪ ಹೀಗೆ ರಿಕ್ವೆಸ್ಟ್ ಮಾಡ್ತೇವೆ, ಸರ್ ನಂಗೆ ಸ್ವಲ್ಪ ಇದು ಹೆಲ್ಪ್ ಮಾಡ್ತೀರಾ. ಅದೇ ಹಣ ಆಗಲಿ ಅವಸರ ಆಗಲಿ ಇಲ್ಲದಾಗ ಏನಾಗುತ್ತೆ, ಆವಾಗ ಸ್ವರವೇ ಏನ ಇಲ್ಲಿ ಬಾ ಏನು ಚೆನ್ನಾಗಿದ್ದೀರಾ, ಹೀಗೆ ಸ್ವರ ಬದಲಾಗಿಬಿಡ್ತದೆ. ಅದೇ ತುಂಬ ಕಡಿಮೆ ಜಾತಿಯವ್ರೆ, ಏ ಬರೋ ಇಲ್ಲಿ ಈ ಸ್ವಲ್ಪ ಕೆಲಸ ಮಾಡೋ, ಸ್ವರ ಬದಲಾಗ್ತದೆ. ಅಂದರೆ ಬಲ ಇದ್ದಾಗ ಒಂದು ಸಲ, ಬಲ ಇಲ್ಲದೇ ಇದ್ದಾಗ ಒಂಥರ ಮಾಡ್ತಾನೆ ಮನುಷ್ಯ. ಹಾಗೆ ಮನುಷ್ಯನಿಗೆ ಬಲ ಜಾಸ್ತಿ ಆಯ್ತು ಅಂದ್ಕೊಳ್ಳಿ, ಹಣದ ಬಲ ಆಗ್ಬೋದು, ಅಧಿಕಾರದ ಬಲ ಆಗ್ಬೋದು, ಈ ಥರ ಯಾವ ಬಲ ಆಗಲಿ, ಸಂಪತ್ತಿನ ಬಲ ಜಾಸ್ತಿ ಆದರೆ ಏನಾಗುತ್ತೆ, ಮನುಷ್ಯನಿಗೆ ಕೆಟ್ಟ ಕಾಮನೆಗಳು ಹುಡುತದೆ. ಆದರೆ ಭಗವಂತ ಕಾಮರಾಗ ವಿವರ್ಜಿತ ಬಲಸ್ವರೂಪ, ನಮಗೆ ಕಾಮರಾಗ ವಿವರ್ಜಿತ ಬಲ ಕಲ್ಪನಾತಿ, ಬಲ ಕಲ್ಪನಾತೀತ. ಅಂದರೆ ಇಲ್ಲಿ ಕೃಷ್ಣ ಕಾಮನೆ ಬೇಡ ಅಂತ ಹೇಳೋದಿಲ್ಲ, ಭಗವಂತನನ್ನು ತಿಳಿಬೇಕು,
ಭಕ್ತಿಯಿಂದ ಶಾಸ್ತ್ರಾಧ್ಯಯನ ಮಾಡಬೇಕು ಇತ್ಯಾದಿ ಕಾಮನೆಗಳು ನಮಗೆ ಅಗತ್ಯವಾಗಿರಬೇಕು. ಜನಕ ಮಹಾರಾಜಿದ್ದ, ಜನಕ ಮಹಾರಾಜ ತುಂಬ ಶ್ರೀಮಂತ ಆ ಕಾಲದಲ್ಲಿ. ಹಾಗಿದ್ರೂ ಕೂಡ ಆತನ ಕಾಮನೆ ಏನಿತ್ತು? ಭಗವಂತನನ್ನು ತಿಳ್ಕೊಳ್ಬೇಕು, ಶಾಸ್ತ್ರಾಧ್ಯಯನ ಮಾಡಬೇಕು, ಈ ಕಾಮನೆ ಇತ್ತು. ಕೆಟ್ಟ ಕಾಮನೆಯಿಂದ ಎಲ್ಲರ ಮೇಲೆ ತನ್ನ ಅಹಂಕಾರವನ್ನು ಪ್ರದರ್ಶನ ಮಾಡಲಿಲ್ಲ. ಆ ಥರ ಮಾಡಿದ ರಾಜುಗಳು ಭಾಳನೇ ಇದ್ದಾರೆ. ಹಿರಣ್ಯಕಶ್ಯಪ, ಹಿರಣ್ಯಾಕ್ಷ ಇವರೆಲ್ಲ ಹಿಂದೆ ನನ್ನ ಬಿಟ್ಟು ಬೇರೆ ಏನಿಲ್ಲ ಅಂತ ಅಹಂಕಾರದ ವರ್ತನೆ ಮಾಡಿದರು ಶ್ರೀಮಂತಿಕೆಯಿಂದ. ಆದರೆ ಜನಕ ಮಹಾರಾಜ ಹಾಗೆ ಮಾಡಲಿಲ್ಲ. ಹಾಗಾಗಿ ನಮಗೆ ಇರುವಂಥ ಬಲ ಜಾಸ್ತಿ ಆದರೆ ಅಹಂಕಾರ ಬರುತ್ತೆ. ಆ ಥರ ಅಹಂಕಾರ ಇಲ್ಲದೆ, ಯಾವ ಥರದ ಅಹಂಕಾರಕ್ಕೆ ಇಲ್ಲದೆ ಭಗವಂತನನ್ನು ತಿಳಿಬೇಕು, ಶಾಸ್ತ್ರಾಧ್ಯಯನ ಮಾಡಬೇಕು ಅಂತಂಬೋದೇ ನಮ್ಮ ಕಾಮನೆಯಾಗಿರಬೇಕು ಅಂತ ಇಲ್ಲಿ ಹೇಳ್ತಾನೆ ಭಗವಂತ. ಈ ಶ್ಲೋಕದಲ್ಲಿ ಕೃಷ್ಣ ಅರ್ಜುನನ ಭರತರ್ಷಭ ಅಂತ ಸಂಬೋಧನೆ ಮಾಡ್ತಾನೆ. ಜ್ಞಾನಾನಂದದಲ್ಲಿ ರತನಾದವನು ಭರತರ್ಷಭ. ಭರತ ಅಂದರೆ ವಾಯು, ವೃಷಭ ಅಂತಂದರೆ ಅಣ್ಣ, ಅಣ್ಣನಾಗಿ ಉಳ್ಳಂಥ ಭರತರ್ಷಭ. ಈ ಮೇಲಿನ ಶ್ಲೋಕದಲ್ಲಿ ಕೇವಲ ಒಳ್ಳೆಯ ಅಂಶದಲ್ಲಿ ಇರತಕ್ಕಂಥ ತನ್ನ ವಿಭೂತಿಯನ್ನು ಕೃಷ್ಣ ವಿವರಣೆ ಮಾಡಿದ್ದಾನೆ. ಎಲ್ಲ ಒಳ್ಳೆಯ ವಿಷಯಗಳೇ. ಈ ಅನುಸಂಧಾನದಲ್ಲಿ ಗೀತೆಯನ್ನು ನೋಡಿದಾಗ ಇಲ್ಲಿ ಕೆಲವರಿಗೆ ಒಂದು ಸಂಶಯ ಬರುತ್ತೆ. ಒಳ್ಳೆಯದನ್ನು ಮಾಡಿಸುವಂಥವನು ಭಗವಂತ, ಮತ್ತು ಕೆಟ್ಟದನ್ನು ಯಾರು ಮಾಡಿಸ್ತಾರೆ? ದುಷ್ಟಶಕ್ತಿಗಳು ಮಾಡಿಸ್ತವ? ಅಂದರೆ ಎಲ್ಲವನ್ನೂ ಭಗವಂತ ಮಾಡಿಸುವುದಲ್ಲ ಎನ್ನುವಂಥ ಸಂಶಯ ನಮ್ಮನ್ನು ಕಾಡಬಹುದು. ಎಲ್ಲವನ್ನೂ ಭಗವಂತ ಮಾಡಿಸಲ್ಲ, ಯಾಕೆಂದರೆ ಒಳ್ಳೆಯ ಕೆಲಸ ಮಾತ್ರವೇ ಭಗವಂತ ಮಾಡಿಸ್ತಾನೆ, ಕೆಟ್ಟ ಕೆಲಸವನ್ನು ಭಗವಂತ ಮಾಡಿಸೋದಿಲ್ಲ. ಇದನ್ನು ನಾವು 5ನೇ ಅಧ್ಯಾಯದಲ್ಲಿ ಕೂಡ 14ನೇ ಶ್ಲೋಕದಲ್ಲಿ ನಾವು ನೋಡಿದ್ದೇವೆ. ನನ್ನ ಹತ್ರ ಭಗವಂತ ಒಳ್ಳೆಯ ಕೆಲಸನೇ ಮಾಡಿಸ್ಬೋದಲ್ವಾ, ಕೆಟ್ಟ ಕೆಲಸವ ಯಾಕೆ ಮಾಡಿಸೋದಿಲ್ಲ? ಅದರಲ್ಲಿ ನಾವೇನಂತೇವೆ, ನ ಕರ್ತೃತ್ವ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು, ನ ಕರ್ಮಫಲ ಸಂಯೋಗಂ ಸ್ವಭಾವಸ್ಥ ಪ್ರವರ್ತತೆ. ಭಗವಂತ ನಮ್ಮ ಹತ್ರ ಒಳ್ಳೆಯದಾಗಲಿ ಕೆಟ್ಟ ಕೆಲಸ ಆಗಲಿ ಎರಡೂ ಮಾಡಿಸೋದಿಲ್ಲ. ಒಳ್ಳೆಯದು ಕೆಟ್ಟ ಕೆಲಸ ಹೇಗಾಗತ್ತೆ ಅಂತಂದರೆ, ಅವರವರ ಸ್ವಭಾವ ಏನಿದೆ ಆ ಸ್ವಭಾವಕ್ಕೆ ತಕ್ಕಂತೆ ಆಗುತ್ತೆ. ಬಟ್ ಇಲ್ಲಿ ಈ ಕಾಂಟೆಸ್ಟಲ್ಲಿ ಏನಾಗುತ್ತೆ, ಎಲ್ಲ ವಿಭೂತಿಗಳಲ್ಲಿ ನಾನೇ ಇದ್ದೇನೆ, ನಾನೇ ಮಾಡಿಸ್ತಾ ಇದ್ದೇನೆ ಅಂತಂದರೆ ಮತ್ತೆ ಕೆಟ್ಟ ಕೆಲಸ ಯಾರು ಮಾಡಿಸ್ತಾ ಇದ್ದಾರೆ ಅಂತ ಒಂದು ಪ್ರಶ್ನೆ ಮತ್ತೆ ಇಲ್ಲಿ ಉದಯಿಸುತ್ತೆ. ಅದಕ್ಕೆ ಭಗವಂತ ಮುಂದಿನ ಶ್ಲೋಕದಲ್ಲಿ ಉತ್ತರವನ್ನು, ಸಮಯಾತೀತವಾಗಿದೆ, ಮತ್ತೆ ಬರುವಂಥ ಶನಿವಾರ ಈ ಪ್ರಶ್ನೆಗೆ ಉತ್ತರವನ್ನು ನೋಡ್ತಾ ಭಗವಂತನ ವಿಭೂತಿ ಇನ್ನೂ ಎಲ್ಲೆಲ್ಲಿದೆ ಅಂತ ಹೆಚ್ಚಿನ ಜ್ಞಾನವನ್ನು ಪಡ್ಕೊಳ್ತಾ ಹೋಗಿ. ಇದೇ ಸಂದರ್ಭದಲ್ಲಿ ನಾವಿಷ್ಟೆಲ್ಲ ನೋಡ್ತಾ ಇದ್ದೇವೆ, ಇಷ್ಟೆಲ್ಲ ಆಕಾಶದಲ್ಲಿ, ವೇದದಲ್ಲಿ, ವೇದಶಬ್ದದಲ್ಲಿ, ನೀರಿನಲ್ಲಿ, ಪಂಚಭೂತಗಳಲ್ಲಿ, ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ, ಮತ್ತು ಮನುಷ್ಯನಲ್ಲಿರುವಂಥ ಜ್ಞಾನ ಬಲ, ಆಮೇಲೆ ಕರ್ಮ ಬಲ, ಶರೀರ ಬಲ, ಎಲ್ಲ ಬಲಗಳಲ್ಲಿ ಭಗವಂತನ ವಿಭೂತಿ ತುಂಬಿದೆ ಅಂತಂಬೋದು ನಾವು ನೋಡ್ತಾ ಬರ್ತಾ ಇದ್ದೇವೆ. ಇದು ಅನುಭವಪೂರ್ವಕವಾಗಿ ಅನುಸಂಧಾನದಿಂದ ತಿಳ್ಕೊಳ್ಬೇಕಾದ ಮುಖ್ಯ. ಇದು ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ಯಾಕೆ ಅಂತಂದರೆ, ಭಗವಂತ ದೊಡ್ಡವನು ಅಂತ ತಿಳ್ಕೊಳ್ಳೋದೊಂದೇ ಅಲ್ಲ, ಆ ಅನುಸಂಧಾನ ಅಭ್ಯಾಸ ಮಾಡೋದು ಮುಖ್ಯ. ಈ ಎಲ್ಲೆಲ್ಲಿ ಸಂದರ್ಭ ಭಗವಂತ ಹೇಳಿದ್ದಾನೆ, ಆ ಸಂದರ್ಭಗಳು ಬಂದಾಗಲ್ಲ ಕೂಡ ಇದರಲ್ಲಿ ಭಗವಂತನ ವಿಶೇಷ ವಿಭೂತಿ ಅಡಗಿದೆ ಅಂತಂಬೋ ಮನಸ್ಸಲ್ಲಿ ಒಂದು ಥಾಟ್ ಬರಬೇಕು. ಆ ಥರದ ನಾವು ಅಭ್ಯಾಸ ಮಾಡಬೇಕು. ಇಲ್ಲಿ ಹೊರಗೆ ಹೋದರೂ ಕೂಡ ಅಲ್ಲಿ ತುಂಬ ಬಿರುಗಾಳಿ ಬಂತಂದ್ಕೊಳ್ಳಿ, ವಾಯುರೂಪಿನ ರೂಪದಲ್ಲಿ ಭಗವಂತ ಇದ್ದಾನೆ. ಆಕಾಶ ನೋಡಿದಾಗ ಆಕಾಶ ರೂಪದಲ್ಲಿ ಆಕಾಶನಲ್ಲಿ ಭಗವಂತನ ವಿಭೂತಿ ಇದೆ. ಎಲ್ಲೋ ಒಂದು ಕಡೆ ಬೀಜ, ಒಂದು ಮರ ಆಗ್ತಾ ಇದೆ, ಭಗವಂತನ ವಿಭೂತಿ ಈ ಬೀಜದ ಒಳಗಿದ್ದು ಈ ಮರ ಅಭಿವ್ಯಕ್ತವಾಗುವಂತೆ ಮಾಡಿದ್ದಾನೆ. ಎಲ್ಲೋ ಒಂದು ಕಡೆ ಒಬ್ಬ ಬುದ್ಧಿವಂತನನ್ನು ಕಾಣಿದ್ದೇವೆ, ಭಗವಂತನ ವಿಶೇಷ ವಿಭೂತಿ ಬುದ್ಧಿ ರೂಪದಲ್ಲಿ ಭಗವಂತ ಇವನಲ್ಲಿ ಕೊಟ್ಟಿನ ಅದನ್ನು ಅಭಿವ್ಯಕ್ತಗೊಳಿಸ್ತಾ ಇದ್ದಾನೆ. ಈ ಥರ ಅನುಸಂಧಾನ ನಮಗೆ ಬರಬೇಕು. ಆ ಅನುಸಂಧಾನ ಬರಬೇಕು ಅಂತಲೇ ಭಗವಂತ ಇಷ್ಟೆಲ್ಲ ಸಂದೇಶವನ್ನು ಕೊಡ್ತಾ ಇದ್ದ. ಅದರ್ವೈಸ್ ಇದು ಬೇಕಾಗಿಲ್ಲ. ಇಷ್ಟನ್ನೆಲ್ಲ ಒಂದೇ ಸ್ಟೇಟ್ಮೆಂಟ್, ಎಲ್ಲ ಕಡೆ ನಾನು ಇದ್ದೇನೆ ಅಂತ ಹೇಳಿಬಿಟ್ರೆ ಆಯ್ತು. ಈ ಸೃಷ್ಟಿಯಲ್ಲಿ ಏನೇನು ಮಾಡಿದ್ದೇನೆ, ಎಲ್ಲದರಲ್ಲಿ ನಂದು ಇದ್ದಾನೆ ಅಂತ ಒಂದೇ ಒಂದು ಸಿಂಗಲ್ ಸ್ಟೇಟ್ಮೆಂಟ್ ಕೊಡ್ಬೋದಾಗಿ. ಇಷ್ಟೆಲ್ಲ ಎಕ್ಸ್ಪ್ಲೈನ್ ಮಾಡೋದು ಬೇಕಾಗಿಲ್ಲ. ಇದು ನಮ್ಮ ಅನುಸಂಧಾನಕ್ಕೋಸ್ಕರ ಪ್ರತಿಯೊಂದು ಕಡೆ ಈ ಥರ ಅಭ್ಯಾಸ ಮಾಡಿದಾಗ ಏನಾಗುತ್ತೆ, ನಮ್ಮಲ್ಲಿ ಜ್ಞಾನ ಮತ್ತು ಭಕ್ತಿ ಎರಡೂ ಗಟ್ಟಿಗೊಳ್ಳುತ್ತೆ. ಇಲ್ಲದ್ರೆ ಏನಾಗುತ್ತೆ, ಬರೀ ಜ್ಞಾನ ಇದ್ದು ಅಹಂಕಾರಕ್ಕೆ ಕಾರಣ ಆಗ್ತದೆ, ಬರೀ ಭಕ್ತಿ ಇದ್ದು ಮೂಢಕ್ಕೆ ಕಾರಣ ಆಗ್ತದೆ. ಇದನ್ನು ನಾವು ಅನುಸಂಧಾನ ಮಾಡ್ತಾ ಮುಂದುವರಿಬೇಕಾದಂಥ ಸಂದೇಶ ಭಗವಂತ ನಮಗೆ ಕೊಟ್ಟಿದ್ದಾನೆ. ಆ ರೀತಿಯ ನಾವು ನಡ್ಕೊಳ್ಳೋಣ. ಮುಂದಿನ ವಾರ ಮತ್ತಿಷ್ಟು ವಿಚಾರಗಳನ್ನು ನಾವು ನೋಡೋಣ. ಇಲ್ಲಿಗೆ ಇವತ್ತಿನ ಪಾಠ ಮುಕ್ತಾಯ. ಮತ್ತೆ ಬರುವಂಥ ಶನಿವಾರ ಯಥಾ ರೀತಿ ಮುಂದುವರಿಯೋಣ. ಶ್ರೀಕೃಷ್ಣ ಅರ್ಪಣಮಸ್ತು.